ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫಿಸೆಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112135 ಆರೋಗ್ಯ ಕರೆ ಮಾಡಿ, ಹಾಗೂ 011229107 ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, ಎರಡು ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರುವ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ.
ಆಗಲ್ಲ. ಅಂಥ ನೂರಾರು ಸ್ಟೋರಿಗಳಲ್ಲಿ ಇದು ಒಂದು ಸ್ಯಾಂಪಲ್. ಪ್ರಶಾಂತ್, ಕಿಶೋರ್ ಮತ್ತು ಸುಮ ಇವರು ಕಾಲೇಜ್ ದಿನಗಳಿಂದಲೂ ಸ್ನೇಹಿತರು. ಅಮೌಂಟ್ ಕೊಟ್ಟು ಬಿಟ್ಕೊಂಡು ಹೋಗು. ನೀನು ಮಗ ಏನು ಚಳವಳಿ ಮಾಡಿಲ್ಲ ಬಂದಿಲ್ಲ, ಅವನು ಮಾಡಿರೋದು ಅಟೆಂಪ್ಟ್ ಟು ರೇಪ್. ಏನ್ ಶಿಕ್ಷೆ ಕೊಡಬೇಕು ಅದು ಕೊಟ್ಟಿದ್ದೀನಿ. ನನ್ನ ಮಗನೇ, ಎಂತ ಮಗನ ಎತ್ಬಿಟ್ಟಿದ್ಯೋ ನೋಡು. ನನ್ನ ಮಾತು ಕೇಳು, ನಾನು ಹೇಳಿದ ಅಮೌಂಟ್ನ ನಾನು ಹೇಳಿ ಜಗ ತಲುಪಿಸ್ಬಿಡು, ನಾನು ಮತ್ತೆ ಫೋನ್ ಮಾಡ್ತೀನಿ. ಪೊಲೀಸ್ ಆಫೀಸರ್ ಕಿಶೋರ್ಗೆ ಬೇಗನೆ ಶ್ರೀಮಂತನಾಗಬೇಕೆಂಬ ಹುಚ್ಚು. ಅವನಿಗೆ ದುಡ್ಡು ಯಾವ ರೂಪದಲ್ಲಿ ಬಂದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ದುಡ್ಡು ಮಾಡಬೇಕು ಅಷ್ಟೇ. ಪ್ರಶಾಂತ್ SP ಬಿಲ್ಡರ್ಸ್ ಕಂಪನಿ ಮಾಲೀಕ, ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡಿರ್ತಾನೆ. ಇವನಿಗೆ ತನ್ನ ಸ್ವಂತದವರು ಅಂತ ಯಾರೂ ಇಲ್ಲ. ಪ್ರಶಾಂತ್ನ ಎಲ್ಲ ವ್ಯವಹಾರಗಳನ್ನ ಅವನ ಗೆಳತಿ ಸುಮಾ ನೋಡ್ಕೊಂತಿರ್ತಾಳೆ. ಆದರೆ ಒಂದಿನ ಅವಳು ಆ ಕೆಲಸ ಬಿಡಬೇಕಾಗತ್ತೆ. ಕಾರಣ, ಅವಳ ಗಂಡ ರಾಜೇಶ್. ರಾಜೇಶ್ಗೆ ಸುಮಾ ಮತ್ತು ಪ್ರಶಾಂತ್ ಮಧ್ಯೆ ಏನೋ ಸಂಬಂಧ ಇದೆ ಅನ್ನೋ ಅನುಮಾನ. ಸುಮಾ ರಿಸೈನ್ ಮಾಡಿ ಮನೆಯಲ್ಲಿದ್ದರೂ ಸಹ ಆ ಅನುಮಾನ ಅವನಿಗೆ ಇನ್ನೂ ಕಾಡ್ತಾನೆ ಇತ್ತು. ಸುಮಾ ತನ್ನ ಸ್ಥಾನಕ್ಕೆ ಒಬ್ಬ ಕ್ಯಾಂಡಿಡೇಟ್ನ ಖುದ್ದಾಗಿ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡ್ತಾಳೆ. ಅವಳ ಹೆಸರು ಪ್ರಿಯಾ. ಸುಮಾ ಜಾಗಕ್ಕೆ ಕೆಲಸಕ್ಕೆ ಅಂತ ಬಂದ ಪ್ರಿಯಾ ಒಬ್ಬ ಅನಾಥೆ ಅಂತ ತಿಳಿದ ಸುಮಾ ಅವಳನ್ನು ತನ್ನ ಮನೆಯಲ್ಲೇ ಜಾಗ ಕೊಟ್ಟು ಸ್ವಂತ ತಂಗಿ ಹಾಗೆ ನೋಡ್ಕೊತಿರ್ತಾಳೆ. ಜೊತೆಯಲ್ಲಿ ಪ್ರಶಾಂತ್ಗೂ ಸಹ ಪ್ರಿಯಾ ಬಗ್ಗೆ ವಿಶಿಷ್ಟ ಆಸಕ್ತಿ ಬೆಳೆಯೋಕೆ ಶುರುವಾಗುತ್ತೆ. ಅದು ಮುಂದುವರೆದು ಪ್ರೀತಿನೂ ಹುಟ್ಟುತ್ತೆ, ಮತ್ತವ್ರ ಮದುವೆನೂ ಆಗುತ್ತೆ. ಎರಡು ದಿವಸದ ನಂತರ ಪ್ರಶಾಂತ್ ಕೆಲಸದ ನಿಮಿತ್ತ ತುರ್ತಾಗಿ ಆಸ್ಟ್ರೇಲಿಯಾಗೆ ಹೊರಡಬೇಕಾಗತ್ತೆ. ಒಂದು ತಿಂಗಳ ನಂತರ ಆಸ್ಟ್ರೇಲಿಯಾದಿಂದ ವಾಪಸ್ ಬಂದ ಪ್ರಶಾಂತ್ ಮಾರನೆಯ ದಿವಸನೇ ಹನಿಮೂನ್ ಟ್ರಿಪ್ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಎಲ್ಲೋದ್ರೂ ಒಂದಿಷ್ಟು ಜನ ಸೆಕ್ಯೂರಿಟಿ ಇಟ್ಕೊಂಡೇ ಓಡಾಡ್ತಿದ್ದ ಪ್ರಶಾಂತ್ ಈಗ ಹೆಂಡತಿ ಜೊತೆ ಒಂಟಿಯಾಗಿ ಹನಿಮೂನ್ಗೆ ಹೊರಟಿರ್ತಾನೆ. ಒಂದಿಷ್ಟು ಜನ ಈ ದಿನಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ದೇವರು ಈ ಹಸು, ಕುರಿ, ಜಿಂಕೆ ತರ ಸಾಧು ಪ್ರಾಣಿಗಳನ್ನ ಯಾಕೆ ಸೃಷ್ಟಿ ಮಾಡಿದನಂತ ಗೊತ್ತಾ? ಈ ಹುಲಿ, ಸಿಂಹ, ಚಿರತೆ ತರ ಕ್ರೂರ ಪ್ರಾಣಿಗಳಿಗೆ ಹೊಟ್ಟೆ ತುಂಬಲಿ ಅಂತ ಇದೊಂಥರ ಬ್ಯಾಲೆನ್ಸ್ ಮಾಡಕ್ಕಣ. ನಿನ್ನಂತ ಹುಡ್ಸಿರೋದು ಏನಕ್ಕೆ ಗೊತ್ತಾ? ನನ್ನಂತ ಒಂದು ಸೇವೆ ಮಾಡ್ಕೊಂಡಿರ್ಲಿ ಅಂತ. ಇದು ಸೃಷ್ಟಿ ನಿಯಮ, ಇದನ್ನ ಮೀರಿ ನಡೆದ್ರೆ ಏನಾಗುತ್ತೆ ಗೊತ್ತಾ? ಎಷ್ಟೋ ಕೊಬ್ಬು ನಿನಗೆ, ಒಂದಲ್ಲ ಎರಡಲ್ಲ 300 ಕೋಟಿ ರೂಪಾಯಿ ಡೀಲ್ ಹಾಳ್ ಮಾಡಿದ್ದೆ ನೀನು. ಅಣ್ಣ ತಪ್ಪಾಯ್ತಣ್ಣ, ಇನ್ ಮುಂದೆ ನೀನ್ ಹೇಳ್ದಂಗೆ ಕೇಳ್ಕೊಂಡಿದ್ ಬಿಡ್ತೀನಿ ಅಣ್ಣ. ಅಣ್ಣ 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 ದಯವಿಟ್ಟು ಭಯ 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 ಲೈ ನಿನ್ ಕಣ್ಣಲ್ಲಿ ಕಾಣಿಸ್ತಾ ಇರೋ ಈ ಭಯ ನನ್ನ ಎದುರುಗಡೆ ನಿಂತ್ಕೊಳ್ಳೋ ಈ ಒಪ್ಪಿನ ಕಣ್ಣಲ್ಲೂ ಕಾಣಿಸ್ಬೇಕು. ಅಣ್ಣ ತಪ್ಪಾಯ್ತಣ್ಣ, ಇದೊಂದ್ಸರಿ ಬಿಟ್ಬಿಡಣ್ಣ, ನಿಮ್ಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನ. ನನಗೂ ಅದೇ ತಾನೇ ಬೇಕಾಗಿರೋದು. ಬಿಟ್ಬಿಡಣ, ಇದು ನಿನ್ನ ಡೆತ್ ನೋಟ್. ಅಣ್ಣ ಅಣ್ಣ ಅನ್ಯಾಯವಾಗಿ ಆತ್ಮಹತ್ಯೆ ಮಾಡ್ಕೊಂತ ಇದೆಯಲ್ಲೋ. ಏ ಏನ್ರೋ, ಅನ್ಯಾಯವಾಗಿ ಆತ್ಮಹತ್ಯೆ ಮಾಡ್ಕೊತಾ ಇದೆಯಲ್ಲೋ, ಹೆಂಡತಿ ಮಕ್ಕಳನ್ನೆಲ್ಲ ಅನಾಥರಾಗಿ ಮಾಡ್ತಾ ಇದೆಯಲ್ಲೋ.
ಅಯ್ಯೋ ಇದೆಲ್ಲ ಬೇಕಿತರ ನಿನಗೆ. ಏ ಸೋಮು, ಇವನ್ ಕರ್ಕೊಂಡೋಗಿ ಇವನ್ ತಲೆ ಎಷ್ಟು ಗಟ್ಟಿಗಿದೆ ಅಂತ ಚೆಕ್ ಮಾಡೋ. ಬಿಟ್ಬಿಡಿ ಅಣ್ಣ. ಹೇಳೋ ಸೂರಿ, ಇವನು ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಹಳಬ. ಪ್ರಶಾಂತ್ ಕಡೆಯಿಂದ ಬಿಸ್ನೆಸ್ ಲಾಸ್ ಆಯ್ತು ಅಂತ ಅವನನ್ನೇ ಮುಗಿಸೋಕೆ ಹೊಂಚಾಗ್ತಿರ್ತಾನೆ. ಇನ್ನೊಂದು ಕಡೆ ಸುಮಾ ಗಂಡ ರಾಜೇಶ್ ಪ್ರಶಾಂತ್ ಮತ್ತು ಸುಮಾ ಕೊಲೆಗೆ ಸುಪಾರಿ ಕೊಟ್ಟಿರ್ತಾನೆ. ನಾಳೆ ಅವನು ಹನಿಮೂನ್ಗೆ ಹೋಗ್ತಾ ಇದ್ದಾನೆ. ಬೇರೆ ಟೈಮಲ್ಲಿ ಒಬ್ಬನೇ ಸಿಗೋದು ತುಂಬ ಕಷ್ಟ. ಸರಿ, ಈ ಡೀಲ್ನ ನಾಳೆ ಮುಗಿಸ್ಬೋಣ. ಎಲ್ಲಿ ಹೋಗ್ತಿದ್ರಂತ ಡೀಟೇಲ್ಸ್ ಬೇಕು. ಆಯಿತು. ಅದಲ್ಲದೆ ಇನ್ನೊಂದಿಷ್ಟು ಕಾಣದ ಕೈಗಳು ಇವನನ್ನು ಮುಗಿಸೋಕೆ ಸಂಚು ಮಾಡಿರ್ತಾವೆ. ಇದಾವ ಅರಿವು ಇಲ್ಲದ ಪ್ರಶಾಂತ್ ತನ್ನ ಹೆಂಡತಿ ಪ್ರಿಯಾ ಜೊತೆ ಹನಿಮೂನ್ಗೆ ಹೊರಟಿರ್ತಾನೆ. ಸರ್, ರಜಾ ಬೇಕಾಗಿತ್ತು. ರಜಾನ? ತಗೊಳ್ಳಿ ನಾರಾಯಣ್, ಅದೇ ನೋಡಿ. ಎರಡೂವರೆ ಮೇಲೆ ಒಂದ್ಸಲಿ ಫೋನ್ ಮಾಡ್ರಿ. ನಾವು ಸುಮ ಮನೆಯಿಂದ ಹಾಗೆ ಹೊರಡ್ತೀವಿ, ನೀವು ಆಟೋದಲ್ಲಿ ಆಫೀಸ್ಗೆ ಹೊರಟ್ಬಿಡಿ. ಓಕೆ ಸರ್. ಏನ್ ಬೇಜಾರಿಲ್ಲ ತಾನೆ? ಏ ಚಚೆ, ಆ ಥರ ಏನಿಲ್ಲ ಸರ್. ಸರ್, ಒಂದು ಡೌಟು, ನಿಮ್ಮ ಮೇಡಮ್ನ ಲವ್ ಯಾವ ರೀತಿ ಶುರು ಆಯ್ತು ಸರ್? ನೀವೇನ್ರಿ, ನೀವು ಬಿಟ್ರೆ ನನ್ ಬುಡಕ್ಕೆ ಬರ್ತೀರಾ? ಏನ್ ಫುಲ್ಲು ಲವ್ ಬಗ್ಗೆ ತಿಳ್ಕೊಳೋಣ ಅಂತನಾ? ಅದಕ್ಕೆಲ್ಲ ಈಗ ಟೈಮ್ ಇಲ್ಲ. ಇನ್ನೊಂದ್ಸತಿ ಹೇಳ್ತೀನಿ ಸರ್. ಇನ್ ಒಂದೇ ಒಂದು ಡೌಟ್ ಸರ್. ಎಷ್ಟು ಡೌಟ್ ನಿಮ್ಗೆ? ಅದೇನ್ ಕೇಳಿ, ಪರವಾಗಿಲ್ಲ. ಅಲ್ಲ ಸರ್, ಮದುವೆ ಆಗಿ ಒಂದ್ ತಿಂಗಳಾಯ್ತು. ಫಸ್ಟ್ ನೈಟು ಇಲ್ಲ, ಹನಿಮೂನ್ ಇಲ್ಲ. ಸೊ ಮದ್ವೆಗೆ ಮುಂಚೆನೆ ಏನಾದ್ರೂ ಫಸ್ಟ್ ನೈಟು ಹನಿಮೂನ್ಗಳೆಲ್ಲ ಮುಗಿಸ್ಬಿಟ್ಟಿದ್ದೀರಾ ಅಂತ? ಪರವಾಗಿಲ್ಲ ಕಣ್ರಿ, ನೀವು ಏನೋ ಅನ್ಕೊಂಡಿದ್ದೆ ನಿಮ್ಮನ್ನ. ಹಾಗಲ್ಲ ಸರ್, ಮದ್ವೆ ಆಗಿ ಒಂದ್ ತಿಂಗಳಾದ್ರೂ ಹ್ಯಾಕ್ ತಡ್ಕೊಂಡಿದ್ದೀರಾ ಅಂತ. ನಮ್ದೆಲ್ಲ ಮದ್ವೆ ಆಗಿ ದಿನಾನೇ ಫಸ್ಟ್ ನೈಟು ಎಲ್ಲ ಆಗೋಯ್ತು ಸರ್. ರೀ ನಾರಾಯಣ್, ನೀವ್ ಅನ್ಕೊಂಡಿರೋ ತರ ಮದ್ವೆಗೆ ಮುಂಚೆ ನನ್ನ ಪ್ರಿಯನ್ ಮಧ್ಯೆ ಏನು ನಡೆದಿಲ್ಲ. ನನಗೂ ಅವಳ ಜೊತೆ ಕಾಲ ಕಳಿಬೇಕು ಅಂತ ಆಸೆ ಇದೆ, ಆದ್ರೆ ಬಿಸ್ನೆಸ್ ಟೆನ್ಷನ್, ಓಡಾಟದಲ್ಲಿ ಆಗ್ತಾ ಇರ್ಲಿಲ್ಲ. ಟೆನ್ಷನ್ ಫ್ರೀ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದ್ದೆ. ಆಯ್ತು, ಈಗ ಹೋಗ್ತಾ ಇದೀವಲ್ಲ ಹನಿಮೂನ್ಗೆ. ಎಸ್ ಸರ್, ಆಲ್ ದಿ ಬೆಸ್ಟ್. ಹಾಯ್, ಬನ್ನಿ ಬನ್ನಿ, 5 minutes. ಪ್ರಿಯಾ ಬೇಗ ಕಣೋ, ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ದಾನೆ. ಒಳಗಡೆನೂ ಬರ್ತಾ ಇಲ್ಲ, ತುಂಬಾ ಅರ್ಜೆಂಟ್ ಅಲ್ಲಿದ್ದಾನೆ. ಕಾಯ್ಲಿ ಬಿಡೆ, ಅನ್ನೋ ಆಗೋರ್ಗೂ ಕಾಯ್ದಿದ್ದಾರೆ, ಆರೋವರೆಗೂ ಕಾಯಕ್ಕಾಗಲ್ವಾ? ಹಳೆ ಡೈಲಾಗ್ ಅನ್ಸುತ್ತಲ್ಲ. ಸಿಚುವೇಶನ್ಗೆ ಅಡ್ಜಸ್ಟ್ ಆಗುತ್ತೆ ಬಿಡು. ಓಕೆ ಸರ್. ಆಟೋ ಅವನ್ಗಿರೋ ಅರ್ಜೆಂಟ್ಗೆ ಬಿಸಿ ಬಿಸಿ ತಿಂದು ಬಾಯಿ ಸುಟ್ಕೊಳ್ತಾನೇನೋ. ಎಷ್ಟೊತ್ತು ಪ್ರಿಯಾ? ಸಾರಿ. ಹಾಯ್ ಸುಮಾ. ಹಾಯ್ ಪ್ರಿಯಾ, ಹುಷಾರು ಕಣೋ. ಯಾಶ. ಬಾಯ್ ಸುಮಾ. ಬಾಯ್. ಹೊರಡೋಣವಾ? ಬಾಯ್ ಬಾಯ್. ಹೌದು, ಫ್ಲೈಟ್ ಟಿಕೆಟ್ನ ಯಾಕ್ರಿ ಕ್ಯಾನ್ಸಲ್ ಮಾಡಿಸಿದ್ರಿ? ನನ್ನ ಈ ಥರ ಡ್ರೈವರ್ ಥರ ಕರ್ಕೊಂಡು ಹೋಗ. ಫ್ಲೈಟಲ್ಲಿ ಕುತ್ಕೊಂಡು ಅದ್ಯಾವುದೋ ಬೇರೆ ದೇಶಕ್ಕೆ ಹೋದ್ರೆ ಏನ್ ಮಜಾ? ಇಲ್ಲಿ ಇಲ್ದೆ ಇರೋದು ಅಲ್ಲೇನಿದೆ? ಈ ತರ ಕಾರಲ್ಲಿ ಪ್ರಕೃತಿ ಮಧ್ಯೆ ಹೋಗುದು ಒಂದೇ ರಾತ್ರಿ. ಫ್ಲೈಟ್ ಅಲ್ಲಿ ಜರ್ನಿ ಮಾಡ್ತಿದೀವೋ ಇಲ್ವೋ ಅನ್ನೋದು ಗೊತ್ತಾಗಲ್ಲ. ಬೇಕಾದಲ್ಲ ನಮ್ಗೆ, ನಾವೇನ್ ಬಿಸ್ನೆಸ್ ಟ್ರಿಪ್ ಹೋಗ್ತಾ ಇದೀವಿ. ಅದು ಅಲ್ದೆ ನೀವ್ ಬೇರೆ ನಿಮ್ ಎಸ್ಟೇಟ್ ಬಗ್ಗೆ ಬಾರಿ ಕೊಚ್ಕೊತಾ ಇದ್ರಿ, ನೋಡ್ಬೇಕಲ್ವಾ? ಸೂಪರ್ ರೀ, ನಮ್ ಎಸ್ಟೇಟ್ ಮಾತ್ರ ನಿಜವಾಗ್ಲೂ ಸ್ವರ್ಗನೆ. ನೋಡೋಣ, ಅಲ್ಲಿಗೆ ಹೋದ್ರೆ ವಾಪಸ್ ಬರಕ್ ಮನ್ಸೇ ಬರಲ್ಲ. ನಿಮ್ಗೊಂದ್ ವಿಷಯ ಗೊತ್ತಾ? ಅಲ್ಲೊಬ್ಬ ಕರಿಯಣ ಅಂತಿದ್ದಾನೆ, ಅವನೇ ಇನ್ಚಾರ್ಜ್. ನಮ್ ಎಸ್ಟೇಟ್ಗೆ ಅವನೇ ರಾಜ. ಇಡೀ ಆಸ್ತಿನ ಎಂಜಾಯ್ ಮಾಡ್ತಿರೋದು ಅವನೊಬ್ನೇ. ನಾವ್ ಸುಮ್ನೆ ಹೇಳ್ಕೊಳ್ತೀವಷ್ಟೇ ನಮ್ದು ಅಂತ. ಅದೇನೋ ಗಾದೆ ಹೇಳ್ತಾರಲ್ಲ, ಕೋಟಿ ಇದ್ರು
ದಕ್ಕೋದು ಮುಷ್ಟಿಯನ್ನ ಮಾತ್ರ. ನಂಬ್ಕೊಂಡ್ಬಿಟ್ರೆ ಕೈಗೆ ಖಾಲಿ ತಟ್ಟೆ ಕೊಟ್ಬಿಡ್ತೀರಾ? ಏಯ್ ಸೋಮ, ಅಣ್ಣ ಎಲ್ಲೋಗ್ತಾರೋ ಅವರು? ನಂದಿ ಗ್ರಾಮದಲ್ಲಿರೋ ಅವ್ರ ಎಸ್ಟೇಟ್ಗೆ ಹೋಗ್ತಾರಣ. ನಂದಿ ಗ್ರಾಮ ಎಷ್ಟು ದೂರ ಇದೆ? 230 ಕಿಲೋಮೀಟರ್. ಸರಿ, ಗಾಡಿ ಎತ್ತ. ಏಯ್, ಇದು 300 ಕೋಟಿ ಡೀಲು. ಈ ಫೀಲ್ಡ್ಗೆ ನೀನಿನ್ನು ಚೈಲ್ಡ್. ನನಗೆ ಸಿಗ್ಬೇಕಾಗಿರೋ ಹಣನ ನೀನ್ ಪಡ್ಕೊಂಡು ಬಚಾವ್ ಆಗ್ಬಿಡಣ ಅನ್ಕೊಂಡ್ರೆ ನಿನಕ್ಕಿಂತ ಬುದ್ಧಿವಂತ ದಡ್ಡ ಇನ್ಯಾರೂ ಇಲ್ಲ. ಅರ್ಥ ಆಯ್ತಾ? ಈ ಸೂರಿ ಯಾರು ಏನು ಅನ್ನೋದು ಇಷ್ಟೆಲ್ಲ ನಿನಗೆ ಗೊತ್ತಾಗತ್ತೆ. ಪ್ರಶಾಂತ್, ಪ್ರಶಾಂತ್, ಏನಾಯ್ತು? ವಾಪಸ್ ಹೋಗ್ಬಿಡಣ್ವಾ? ಬಲ್ಲೆ ಮತ್ತೆ 150 ವರ್ಷಗಳ ಕಾಲ ತನ್ನ ತಾಯಿ ನನ್ನ ಜೊತೆ ಇರಬಲ್ಲಳು ಅನ್ನೋದು ಆತನ ಒಂದು ಕಾನ್ಸೆಪ್ಟ್ ಆಗಿತ್ತಿಲ್ಲಿ. ಇದು ಬಹುಶಃ ಆತನ ಸ್ವಲ್ಪ
ಮಾನಸಿಕ ಅಸ್ವಸ್ಥತೆ ಅಂತ. Trying to call is currently not reachable. Please try again later. Hello. ಏನೈತ್ ಬಸೋ, ಪಂಚರ? ಏಯ್ ಪಂಚರ್ ನೋಡಿ ಬಸೋ, ನಾನಿದ್ದೀನಿ, ನಾನು ಹೆಲ್ಪ್ ಮಾಡ್ತೀನಿ. ನೀವು ಸುಮ್ಮನೆ ನಿಂತ್ಕೊಳ್ಳಿ ಬಾಸ್, ನೀವು ಬೇಡ ಅನ್ನಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ಯಾರು ಸಿಗಲ್ಲ, ಆದ್ರೆ ಒಂದು ಕಂಡೀಷನ್, ನನ್ನನ್ನು ನೀವು ಡ್ರಾಪ್ ಮಾಡೋದಾದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೀವು ಯಾಕೆ ಬಾಸ್ ಮಾಡಲ್ವಾ? ಅಲ್ಲ, ನಾನು ಹೇಳೋದು ಕೇಳಿ, ಇದು ತುಂಬಾ ಡೇಂಜರ್ ಏರಿಯಾ, ಯೋಚನೆ ಮಾಡಬೇಡಿ ಬಾಸ್. ನಾನು ನಿಮ್ಗೆ ಬಾಡಿ ಗಾರ್ಡ್ ತರ ಇರ್ತೀನಿ, ನಡ್ರಿ ಟೂಲ್ಸ್ ಎಲ್ಲಿದೆ ತೋರಿಸಿ, ಬನ್ನಿ ಬಾಸ್. The time to call is currently not reachable. Please try again later. Ready, boss? Okay, na? ಒಂದ್ ನಿಮಿಷ ಬಂದೆ. ಇಲ್ಲ ಪ್ರಶಾಂತ್, ಬನ್ನಿ ಹೋಗೋಣ. ಬಸ್ 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 ನಿಂತ್ಕೊಳ್ಳಿ ಬಸ್. ಏನ್ ಬಸ್ ಬಿಟ್ಟು ಹೋಗ್ತಿದ್ದೀರಾ? ಹೆಲ್ಪ್ ಮಾಡ್ದವ್ರು ಮರ್ಯಾದು ಅಂದ್ರೆ ಹಿಂಗೆ ನೋಡಿ. ಏನ್ ಬಸ್ ನನ್ನ ಬಿಟ್ಟು ಎಸ್ಕೇಪ್ ಆಗಕ್ ನೋಡ್ತಿದ್ದೀರಾ? ರೀ ಕೂತ್ಕೊಂಡಾಯ್ತಲ್ಲ ಬಿಡ್ರಿ, ಯಾಕೆ ಸುಮ್ಮನೆ ಕಿರ್ಚಾಡ್ತೀರಾ? ನಾನೆಲ್ಲೋ ನೀವೇ ಎಸ್ಕೇಪ್ ಆದ್ರೆ ಎನ್ಕೊಂಡೆ. ಅದ್ ಸರಿ, ನಿಮ್ ಪಾರ್ಟ್ಸ್ ಎಲ್ಲ ಬಿಚ್ಕೊಂಡು ಎಲ್ಲಿಗೆ ಹೋಗಿದ್ರೆ? ದಿಸ್ ಇಸ್ ನಾಟ್ ಮೈ ಪಾರ್ಟ್ಸ್, ದಿಸ್ ಇಸ್ ಮೈ ಸೈಕಲ್ ಪಾರ್ಟ್ಸ್. ನನ್ನ ಪಾರ್ಟ್ಸ್ ಅಂದ್ರೆ ಬೇರೆನೆ ಅರ್ಥ ಕೊಡುತ್ತೆ. ಮೇಡಮ್ ಬೇರೆ ಜೊತೆಲಿ ಇದಾರೆ, ನೋಡಿ ನೋಡಿ ಹೆಂಗ್ ನಗ್ತಾ ಇದಾರೆ ನೋಡಿ. ಅದಕ್ಕೆ ಬಸ್ ನನ್ನ ಪಾರ್ಟ್ಸ್ ನ ಐ ಮೀನ್ ಸೈಕಲ್ ನ ಸೇಫ್ ಆದ ಜಾಗದಲ್ಲಿ ನಿಲ್ಸ್ಬಿಟ್ಟು ಬಂದಿದ್ದೀನಿ. ಕಾಡಲ್ಲಿ ಎಲ್ಲಿ ಸಿಕ್ತ್ರಿ ಸೇಫ್ ಆದ ಪ್ಲೇಸ್? ಈ ಕಾಡೆಲ್ಲ ನನಗೆ ಚೆನ್ನಾಗಿ ಗೊತ್ತು ಬಾಸ್. ಐ ಮೀನ್ ಟ್ರಕ್ಕಿಂಗ್ ಬಾಯ್. ಏನು ಟ್ರಕ್ಕಿಂಗ್ ಬಾಯ? ನೀವೇನ್ ಲಾರಿ ಡ್ರೈವರ್ ಏನ್ರಿ? ಲಾರಿ ಡ್ರೈವರ್ ಅಲ್ಲ ಬಸ್, ಯು ಡೋಂಟ್ ನೋ ಟ್ರಕ್ಕಿಂಗ್ ಕಾಡಲ್ಲಿ ಜಂಪಿಂಗ್ ಫೈಟಿಂಗ್ ವಾಕಿಂಗ್ ಎಲ್ಲ ಮಾಡ್ತಾರಲ್ಲ ಅದು. ಓ ಟ್ರೆಕ್ಕಿಂಗ್? ಹಾಗೆ ಹೇಳಿ ಮತ್ತೆ. ಅಂದ್ಹಾಗೆ ನೀವಿರೋದಲ್ಲಿ? ನಂದು ಬೆಂಗಳೂರು ಬಸ್, ಆದ್ರೆ ನಾನು ಜಾಸ್ತಿ ಕಾಡಲ್ಲೇ ಇರ್ತೀನಿ. ಈ ಟ್ರಕ್ಕಿಂಗ್ ಮೈ ಹ್ಯಾಬಿ ಯುನೋ. ಬಸ್ ಇಲ್ಲಿ ಮುಂದೆ ಲೆಫ್ಟ್ ತಗೊಳ್ಳಿ, ಬೈಪಾಸ್ ರೋಡ್ ಅಲ್ಲಿ. ಯಾಕೆ, ಏನಾಗಿದೆ ಈ ರೋಡ್? ಈಗ 3 ತಿಂಗಳಾಗಿದೆ ಬಸ್ ತಾರಕಿ. ನಮ್ಮವ್ರು ಮಾಡೋದಕ್ಕೆ ಒಂದೇ ಒಂದ್ ಮಳೆ ಬಂದ್ರೆ ಸಾಕು, ಫಸ್ಟ್ ಹೆಂಗಿತ್ತು ರೋಡ್ ಹಂಗೆ ಆಗ್ಬಿಡುತ್ತೆ. ಇಲ್ಲ ಇಲ್ಲ ಲೆಫ್ಟ್ ಬಸ್.
ಹೋಗೋದಿಲ್ಲ. ಹೌದಾ? ಎಲ್ಲಿ? ನಂದಿ ಗ್ರಾಮ ಅಂತ. ಹೇ, ನಂದಿ ಗ್ರಾಮನ? ಇಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್. ನಾನು ಬರ್ಲಾ ಬಸ್ಸು? ನೀವಾ? ಹಾ, ಈ ಸಲ ಬೇಡ, ಇನ್ನೊಂದ್ಸಲ ಹೋಗೋಣ. ಹೇಗಿದ್ರು ಫ್ರೆಂಡ್ ಆಗಿದ್ದೀರಾ, ನಾನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಮೋಸ ಅಲ್ವ ಬಸ್ ಇದು? ಮೇಡಮ್ ಇದ್ದಾರೆ ಅಂತಾನ? ಇವ್ರು ನಿಮ್ಮ ಹೆಂಡ್ತಿನ ಬಸ್? ರೀ, ನಿಮ್ಗೆ ಯಾಕ್ರಿ ಬಂತು ಈ ಡೌಟು? ನಾವಿಬ್ರು ಗಂಡ ಹೆಂಡ್ತಿನ ಕಣ್ರಿ, ಹನಿಮೂನ್ ಹೋಗ್ತಾ ಇದೀವಿ. ಹನಿಮೂನ್ಗೆ ಹೆಂಡ್ತಿ ಜೊತೆನೆ ಬರ್ಬೇಕು ಅಂತ ರೂಲ್ಸ್ ಏನಾದ್ರೂ ಇದೆಯಾ? ನಾನೇ ಅವತ್ತು ಆ ಥರ ತಪ್ಪು ಮಾಡಿಲ್ಲಪ್ಪ. ರೈ, ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ಗಜೇಂದ್ರ ಅಂತ ಬಸ್ಸು. ಎಲ್ಲರೂ ನನ್ನ ಪ್ರೀತಿಯಿಂದ ಗಜ ಗಾಬರಿ ಗಜ ಅಂತ ಕರೀತಾರೆ. ಗಾಬರಿ ಗಜ ಅವ್ರೆ, ಹೇಳಿ ಬಸ್ಸು. ನಿಮ್ಗೆ ನಾನು ಡ್ರಾಪ್ ಕೊಡ್ತೀನಿ ಅಂತ ಮಾತ್ರ ಹೇಳಿರೋದು, ಹಾಗಂತ ನೀವು ಮಾಡಿದ್ದೆಲ್ಲ ಸಹಿಸ್ಕೊಂತೀನಿ ಅಂತಲ್ಲ. ಏನಾಯ್ತು ಬಸ್ಸು? ನೀವೆಲ್ಲಿಗೆ ಹೋಗ್ಬೇಕು ಹೇಳಿ. ಏ, ಅಲ್ಲಿ ಇಲ್ಲಿ ಅಂತ ಏನಿಲ್ಲ ಬಸ್ಸು, ನೀವೆಲ್ಲಿ ಇಳಿಸ್ಬೇಕು ಅನ್ಸುತ್ತೆ ಅಲ್ಲಿ ಇಳಿಸ್ಬಿಡಿ. ರೈ, ಇಳಿರಿ ಕೆಳಗೆ. ಅಲ್ಲ, ಯಾಕೆ ಇಳಿಸ್ರಿ ಅಂತ ಗೊತ್ತಾಗ್ತಿಲ್ಲ. ಹೇಳ್ತೀನಿ, ಇಳಿರಿ. ಏನಾಯ್ತು ಬಸ್ಸು? ನನಗೊಂದು ಸಿಗರೇಟ್ ಕೊಡ್ರಿ. ಅಷ್ಟೇನಾ? ಕೊಡ್ತೀನಿ ರೀ, ತೊಳಿ ಬಸ್. ಫ್ಯೂಸ್ ಔಟ್ ಆಗೋಗಿತ್ತು ನಂದು. ಹೌದು, ಈ ಕಾಡಲ್ಲಿ ಒಬ್ರೆ ಟ್ರೆಕ್ಕಿಂಗ್ ಮಾಡ್ತಿರಲ್ಲ, ನಿಮ್ಗೆ ಪ್ರಾಣಿಗಳಂದ್ರೆ ಭಯ ಇಲ್ವಾ? ಭಯನಾ ಪ್ರಾಣಿಗಳಿಗ? ಈ ಊರಿನ ಜನಗಳಿಗಿಂತ ಪ್ರಾಣಿಗಳೇ ಎಷ್ಟೋ ವಾಸಿ ಬಸ್. ಈ ಟ್ರೆಕ್ಕಿಂಗ್ ಬಿಟ್ರೆ ಬೇರೆ ಏನ್ ಮಾಡ್ತೀರಾ? ಅಯ್ಯೋ, ತುಂಬಾ ಇದೆ ಬಿಡಿ, ಅದೆಲ್ಲ ಹೇಳಕ್ಕಾಗಲ್ಲ. ಪ್ರಶಾಂತ್ ಬನ್ನಿ ಇಲ್ಲಿ. ಏನ್ ಹೇಳ? ಏನ್ರಿ ನೀವು? ನನಗಂತೂ ಗೊತ್ತಿಲ್ಲ, ಏನಾದ್ರೂ ಮಾಡಿ ಅವನನ್ನು ಕಳಿಸಿ ಅಷ್ಟೇ. ಆಯ್ತಾಯ್ತು, ಮಾತಾಡಿ ಮಾತಾಡಿ. ನಾವಿಲ್ಲಿ ಬಂದಿರೋದು ಏಕಾಂತದಲ್ಲಿರೋದಕ್ಕೆ. ಇಲ್ಲೊಂದು ವಾಟರ್ ಫಾಲ್ಸ್ ಇದೆ, ನಾವಿಬ್ರು ಅಲ್ಲಿಗೆ ಹೋಗೋಣ. ಯಾವ್ದಾದ್ರು ವೆಹಿಕಲ್ ಬಂದ್ರೆ ಅವ್ನಿಗೆ ಹತ್ಕೊಂಡು ಹೋಗಕ್ ಹೇಳಿ. ಗಜ ಅವ್ರೆ, ಬಸ್, ನಮ್ಗೆ ಇಲ್ಲೇ ಒಂದು ಸ್ವಲ್ಪ ಕೆಲಸ ಇದೆ. ಇಲ್ಲೇ ಪಕ್ಕದಲ್ಲಿ ಒಂದು ವಾಟರ್ ಫಾಲ್ಸ್ ಇದೆಯಂತೆ, ಅದನ್ನ ನೋಡ್ಕೊಂಡು ಹೋಗೋಣ. ನೋ ಪ್ರಾಬ್ಲಮ್ ಬಾಸ್, ನೀವಿಬ್ರು ಹೊಸದಾಗಿ ಮದುವೆ ಆಗಿದ್ದೀರಾ, ಆ ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ. ಎಂಜಾಯ್ ಬಾಸ್, ಎಂಜಾಯ್. ಬರ್ಲಾ? ಬಾಯ್ ಬಾಯ್ ಮೇಡಮ್. ಥ್ಯಾಂಕ್ ಯು ಬಾಸ್, ಬಾಯ್. ಹುಷಾರು ಬಾಸ್, ಪ್ರಾಣಿಗಳಿರುತ್ತೆ. ನಡಿ ಹೋಗೋಣ. ಹೌದು, ಇಲ್ಲಿ ವಾಟರ್ ಫಾಲ್ಸ್ ಇದೆ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು? ಬೋಟ್ ನೋಡಿ. ಓ, ಎಲ್ಲೋ ಮಿಸ್ ಹೊಡಿತಾ ಇದೆ. ಇಷ್ಟೊತ್ತೇನೋ ಬರೋದಕ್ಕೆ ಅಣ್ಣ, ಒಂದೇ ಒಂದ್ ಚಾನ್ಸ್ ಇದೆ ಅಣ್ಣ ಅವರು ಮಿಸ್ ಆಗಕ್ಕೆ. ಅಕಸ್ಮಾತ್ ಅವ್ರ ಏನಣ್ಣ ಬೈಪಾಸ್ ರೋಡಿಗೆ ಹೋದ್ರೆ ಈ ರೋಡ್ ಕನೆಕ್ಟ್ ಆಗಲ್ಲ ಅಣ್ಣ. ಹತ್ರ ಬನ್ನಿ, ನಾವು ಹೋಗೋಣ ನಂಜು ಗ್ರಾಮಕ್ಕೆ. ನೋಡಿಲ್ವ ನೀವು? ಇದು ಡೇಂಜರ್ ಪ್ಲೇಸ್ ಸರ್, ಇಲ್ಲಿ ಯಾರು ಬರಬಾರ್ದು. ಪ್ರವೇಶ ನಿಶ್ಚಿತ ಅಂತ ಬೋರ್ಡ್ ಕಾಣಿಸ್ತಿಲ್ವ ನಿಮ್ಗೆ? ಬನ್ನಿ ಬನ್ನಿ, ರೋಡ್ ಹೋಗ್ಬಿಡ್ತೀನಿ. ಹೋಗಿಲ್ವೇನ್ರಿ ನೀವಿನ್ನ?
ಯಾಕೋ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಮನ್ಸಾಗ್ತಿಲ್ಲ ಬಸ್, ಇನ್ನೊಂದು 20 ಕಿಲೋಮೀಟ್ರ್ ಒಂದು ಊರು ಸಿಗುತ್ತೆ ಅಲ್ಲಿವರೆಗೂ ಡ್ರಾಪ್ ಮಾಡ್ಬಿಡಿ ಬಸ್ ಪ್ಲೀಸ್. ಮಾಡ್ತೀರಲ್ಲ, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ರೈಟ್ ಬಸ್. ಏನ್ ಯೋಚನೆ ಮಾಡ್ತಿದ್ದೀರಾ? ಸೈಕಲ್ ಏನ್ ಬಸ್ ಇದೆ ಮಜಾ, ಅದಿರೋರ್ಗ್ ಇದಿಲ್ಲ, ಇದಿರೋರ್ಗ್ ಅದಿಲ್ಲ. ಬಸ್ ಬಸ್ ಬಸ್, ಗಾಡಿ ನಿಲ್ಸಿ. ಬಸ್ ಏನಾಯ್ತ್ರಿ? ನಿಲ್ಸಿ ಬಸ್. ಪ್ರಿಯಾ ಮೇಡಮ್ ಕಾಲ್. ಹಲೋ. ಹಾಯ್. ಎಷ್ಟು ಸಲ ಕಾಲ್ ಮಾಡೋದು? ಏನ್ ಅಷ್ಟೊಂದು ಬಿಸಿ ರೊಮ್ಯಾನ್ಸಾ? ಏನಿಲ್ಲ ಹೇಳಮ್ಮ, ಫೋನ್ ಕಾರಲ್ಲಿ ಬಿಟ್ಟು ಹೋಗಿದ್ದೆ. ಏನ್ ಫೋನ್ ಮಾಡಿದ್ದು? ನೀನು ಒಂದ್ ಬ್ಯಾಗ್ ಇಲ್ಲೇ ಬಿಟ್ಟು ಹೋಗಿದ್ಯಾ, ಅದಕ್ಕೆ ಕಾಲ್ ಮಾಡಿದ್ದು. ಬ್ಯಾಗಾ? ಯಾವ ಬ್ಯಾಗು? ಬ್ಲೂ ಕಲರ್. ಏನಾದ್ರೂ ಇಂಪಾರ್ಟೆಂಟ್ ಇತ್ತಾ? ಬ್ಲೂ ಕಲರಾ? ಅದು ಏನ್ ಇಂಪಾರ್ಟೆಂಟ್ ಇಲ್ಲ. ಆ ಬ್ಯಾಗ್ ನೀನು ಓಪನ್ ಮಾಡಕ್ ಹೋಗ್ಬೇಡ. ಓಕೆ ಸರಿ ಆಯ್ತು, ನಾನು ಆಮೇಲೆ ಫೋನ್ ಮಾಡ್ತೀನಿ ನಿಂಗೆ. ರೀ ಗಾಬ್ರಿ ಗಜ ಅಲ್ಲಿ ಬಸ್. ನಿಮ್ದು ಯಾವ್ದು ಲವ್ ಸ್ಟೋರಿ ಇಲ್ವೇನ್ರಿ? ಅಯ್ಯೋ, ದೇರ್ ಇಸ್ ಲಾಟ್ ಲಾಟ್ ಲವ್ ಸ್ಟೋರಿ ಗೋಯಿಂಗ್ ಆನ್ ಬಸ್, ಕಮಿಂಗ್ ಡೌನ್ ಅಂಡ್ ಅಪ್ ಅಂಡ್ ಇನ್ಸೈಡ್ ಔಟ್ ಸೈಡ್. ಅಯ್ಯೋ, ಪ್ಲೀಸ್ ಸಿಟ್ ಇನ್ ಸೈಡ್ ದ ಕಾರ್, ಐ ವಿಲ್ ಟೆಲ್ ಆಲ್ ದ ಸ್ಟೋರಿ. ಬಸ್ ಒನ್ಸ್ ಅಪಾನ್ ಎ ಟೈಮ್ ಅಮ್ಮೆ 9th ಕ್ಲಾಸ್ ಆಪೋಸಿಟ್ ಹೌಸ್ ಒನ್ ಗರ್ಲ್ ಐಶು. ರೀ ಗಜ, ನೀವು ಕನ್ನಡದಲ್ಲೇ ಮಾತಾಡ್ರಿ ಪರವಾಗಿಲ್ಲ. ಯು ಡೋಂಟ್ ಲೈಕ್ ಇಂಗ್ಲಿಷ್ ಬಸ್? ಐ ಆಮ್ ಆಲ್ಸೋ ಡೋಂಟ್ ಲೈಕ್ ಇಂಗ್ಲಿಷ್. ಆಕ್ಚುಲಿ ನೀವು ನೋಡೋಕ್ಕೆ ಐಫ್ ಆಗಿದ್ರಲ್ಲ, ಅದಕ್ಕೆ ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡಿ ಬಿಲ್ಡ್ ಅಪ್ ಕೊಡೋಣ ಅಂತ ಐ ವಿಲ್ ಟ್ರೈ ಇಂಗ್ಲಿಷ್. ಅದಕ್ಕೆ ರೀ ನಮ್ಮ ಕನ್ನಡ ಈ ಸ್ಥಿತಿಗೆ ಬಂದಿರೋದು? ನೆವರ್ ಬಾಸ್, ಈಸ್ಟ್ ಅಂಡ್ ವೆಸ್ಟು ನಮ್ಮ ಕನ್ನಡ ಬೆಸ್ಟು. ಅವ್ರು ಯಾರು ಬಾಸ್, ಬರೀ 26 ಅಕ್ಷರ ಇಟ್ಕೊಂಡು ಇಡೀ ಪ್ರಪಂಚನೇ ಆಳ್ತಿದ್ದಾರೆ, ನಾವು 50 ಅಕ್ಷರ ಇಟ್ಕೊಂಡು ಸುಮ್ಮನಿದ್ರೆ ಹೆಂಗೆ ಬಾಸ್? ಅದಕ್ಕೆ ನಾನು ಐ ವಿಲ್ ಬಿಲ್ಡ್ ಒನ್ ಕನ್ನಡ ಸಂಘ ಬಾಸ್. ಸಂಘನ? ಎಸ್. ಅಲ್ರಿ, ಈಗಲೇ ರೋಡ್ ರೋಡ್ಗೊಂದು ಸಂಘ, ಮನೆ ಮನೇಲಿ ಒಬ್ರು ಲೀಡರ್ ಇದ್ದಾರೆ. ಏನ್ರಿ ಮಾಡೋಕ್ಕಾಗತ್ತೆ? ನಾವು ಕಚ್ಚಾಡ್ತಿದ್ರೆ. ನೀವು ಹೇಳೋದು ಕರೆಕ್ಟ್ ಬಾಸ್, ಕರೆಕ್ಟು. ಆಕ್ಚುಲಿ ಮೈ ಮದರ್ ಟಂಗ್ ಕನ್ನಡ, ಯುನೋ. ಅಯ್ಯ ಸ್ವಾಮಿ, ನೀವು ಮೊದಲು ಕನ್ನಡ ಸರಿಯಾಗಿ ಮಾತಾಡೋದನ್ನು ಕಲ್ತ್ಕೊಳ್ಳಿ. ಬಾಸ್, ಕನ್ನಡ ಮೈ ಲೈಫ್, ಕನ್ನಡ ನನ್ನ ಉಸಿರು, ನನ್ನ ಬೆಡ್ಡು, ಫುಡ್ಡು, ಈಟಿಂಗ್, ಚಾಟಿಂಗ್, ಮೀಟಿಂಗ್, ಆಲ್ ಆಫ್ ಕನ್ನಡ, ಯುನೋ. ಕರೆಕ್ಟಾ ಬಾಸ್? ಆಯ್ತು ಸ್ವಾಮಿ, ಕರೆಕ್ಟ್. ಎಸ್. ಅದು ಬಿಡಿ, ನಿಮ್ಮ ಗರ್ಲ್ ಫ್ರೆಂಡ್ಸ್ ಬಗ್ಗೆ ಹೇಳ್ತಿದ್ರಲ್ಲ, ಕಂಟಿನ್ಯೂ ಮಾಡಿ. ಐ ಹ್ಯಾವ್ ಸೋ ಮೆನಿ ಗರ್ಲ್ ಫ್ರೆಂಡ್ಸ್ ಬಸ್, ಆದರೆ ಯಾವನು ನಿಲ್ಸ್ಕೊಳಕ್ ಆಗ್ತಿಲ್ಲ. ನಿಲ್ಸ್ಕೊಳ್ಳೋಣ ಅಂದ್ರೆ ನಮ್ಮ ಹತ್ರ ಅದೇ ಇಲ್ವಲ್ಲ. ಅದು ಮೀನ್ಸ್ ಅಂದ್ರೆ ದುಡ್ಡಿಲ್ಲ ಅಂತ ಹೇಳಿದ್ದು, ತಪ್ಪು ತಿಳ್ಕೊಳಕೋಬೇಡಿ. ಇವಳು ಯಾವುದೋ ಇಂಟ್ರೆಸ್ಟಿಂಗ್ ಸ್ಟೋರಿ ಬರ್ದಿರ್ಬೇಕು, ಅದಕ್ಕೆ ನೋಡ್ಬೇಡ ಅಂತಿದ್ದಾಳೆ ಕಳ್ಳಿ. ನೋಡೋಣ ಏನ್ ಬರ್ತಿದ್ದಾಳೆ ಅಂತ. ವಿಲ್ ಸಿ.
ಡಾರ್ಲಿಂಗ್ ಮಿಸ್ಡ್ ಕಾಲ್. ಎಸ್ ಡಾರ್ಲಿಂಗ್. ಹಾಯ್. ನೆನ್ಸ್ಕೊಂಡ್ಬಿಟ್ಟಿದ್ಯಾ? ಸ್ವಲ್ಪ ಅರ್ಜೆಂಟ್ ಆಗಿ ಮನೆಗೆ ಬರ್ತೀಯಾ? ಈಗಲೇ ಬರ್ಬೇಕು. ಹೌದು ಬರ್ಬೇಕು. ನೀನ್ ಕರೆದ್ರೆ ಬರ್ದಿರಕ್ಕಾಗತ್ತಾ? ಮನೇಲಿ ಬೇರೆ ಯಾರು ಇಲ್ಲ ಅನ್ಸುತ್ತೆ. ಅದಕ್ಕೆ ಬರಕ್ ಹೇಳ್ದ? ಸ್ವಲ್ಪನಾದ್ರೂ ಸೀರಿಯಸ್ ಆಗಿರೋ ಪ್ಲೀಸ್. ಓಕೆ, ಫುಲ್ ಸೀರಿಯಸ್. ಕೂತ್ಕೋಬೋದಾ? ಪ್ಲೀಸ್ ಕೂತ್ಕೋ. ಇದನ್ನ ಓದು, ನಾನು ಟೀ ತರ್ತೀನಿ. ಎಸ್, ಕತೆ ತುಂಬಾ ಚೆನ್ನಾಗಿದೆ. ನಿನ್ನಲ್ಲಿ ಇಷ್ಟು ಟ್ಯಾಲೆಂಟ್ ಇಲ್ವಲ್ಲ? ಅಯ್ಯೋ, ಹೆಚ್ಚಿಗೆ ಮಾತಾಡೋದಕ್ಕೆ ಟೈಮ್ ಇಲ್ಲ. ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೋ. ಹೇಳು. ಪ್ರಿಯಾಗೆ ಒಂದು ಹಾಬಿ ಇತ್ತು, ಕತೆ ಬರೆಯೋದು. ಆದರೆ ಅವಳು ಏನೇ ಬರೆದ್ರು ಬೇರೆಯವ್ರಿಗೆ ಗೊತ್ತಾಗದೇ ಇರೋ ಥರ ಸೀಕ್ರೆಟ್ ಆಗಿ ಒಬ್ಳೆ ಎಂಜಾಯ್ ಮಾಡ್ತಾ ಇದ್ಲು. ಒಂದಿನ ನಾನು ಆಕ್ಸಿಡೆಂಟ್ಲಿ ಅದನ್ನು ನೋಡ್ಬಿಟ್ಟೆ. ಅವತ್ತಿಂದ ಅವಳು ಬರಿತಾ ಇದ್ದದನ್ನೆಲ್ಲ ಓದ್ಲಿಕ್ಕೆ ಶುರು ಮಾಡಿದೆ. ನನಗೆ ಹಾಗೆ ಗೊತ್ತಾಗಿದ್ದು, ಅವಳಿಗೆ ಯಾರು ತುಂಬ ಕ್ಲೋಸ್ ಅಂತ ಇರ್ತಾರೋ ಅವರನ್ನೇ ಕತೆಗೆ ಪಾತ್ರಧಾರಿಗಳನ್ನಾಗಿ ಮಾಡಿ ಅವ್ರ ಬಗ್ಗೆ ಇರೋ ಬೇಸರನೋ ಖುಷಿನೋ ಎಕ್ಸ್ಪ್ರೆಸ್ ಮಾಡ್ತಾ ಇದ್ಲು. ಮೇ ಬಿ ಅವಳಿಗೆ ನೇರವಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗದೆ ಈ ರೀತಿ ಬರಿತಾ ಇದ್ಲು ಅನ್ಸುತ್ತೆ. ಮತ್ತೆ ತನಗಾಗಿರೋ ದುಃಖಕ್ಕೂ ಸಂತೋಷಕ್ಕೂ ಒಂದು ಸೊಲ್ಯೂಷನ್ ಸಹ ಆ ಸ್ಟೋರಿ ಕ್ಲೈಮ್ಯಾಕ್ಸ್ನಲ್ಲಿ ಕೊಡ್ತಾ ಇದ್ಲು. ಈ ಕತೆ ಬರೆದಿರೋ ರೀತಿ ನೋಡಿದ್ರೆ ನನಗನ್ಸುತ್ತೆ ಅವಳು ನನ್ನ ಹಾಗೂ ಪ್ರಶಾಂತ್ ರಿಲೇಷನ್ಶಿಪ್ ಬಗ್ಗೆ ಏನೋ ಡೌಟ್ ಇಟ್ಕೊಂಡಿದ್ದಾಳೆ ಅಂತ. ನಮ್ಮೇಲೆ ಸೇರ್ ತೀರಿಸ್ಕೊಳ್ಳೋ ಥರ ಯೋಚನೆ ಮಾಡ್ತಾ ಇರ್ಬೋದು. ಇದರಲ್ಲಿ ಮರ್ಡರ್ ಬಗ್ಗೆನೂ ಮೆನ್ಷನ್ ಮಾಡಿದ್ದಾಳೆ. ಡೋಂಟ್ ವರಿ ಸುಮಾ, ತಲೆ ಕೆಡಿಸ್ಕೊಂಬೇಡ, ನಾನು ನೋಡ್ಕೊತೀನಿ. ಸರಿ, ಆಯಿತು. ಕಲಾಂ ಸಾಬ್, ನಮ್ದು ಬಿಬಿಗೆ ಹಾಸ್ಪಿಟಲ್ ಒಳಗೆ ಇದ್ದಾರೆ, ನಮ್ಗೆ ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಆಜೆ ಬಸಾಲ್ ಸಬಿ ಟ್ರೈಕ್ ಪ್ಲೀಸ್ ಡ್ರಾಪ್ಗೆ ಹಾಕಿ. ಡ್ರಾಪಾ? ಹಾಂ ಸರಿ ಬನ್ನಿ. ಹಾಂ, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರನ್ನೂ ಹತ್ತಿಸ್ಕೊಂಡು. ಬಾಯ್, ಶುಕ್ರಿಯಾ ಸಾಬ್. ಬಸ್ಸಲ್ಲೇ ಹೋಗ್ಬೋದಿತ್ತು. ತುಂಬಿಸಿ, ಇನ್ನು ಯಾರನ್ನು ತುಂಬಿಸ್ತೀರೋ ಏನೋ. ನಿಮ್ದು ಆದ್ಮಿ ಬಹುತ್ ಅಚ್ಚಾ ಹೈ ಸಾಬ್, ಹೆಲ್ಪ್ಗೆ ನೇಚರ್ ಚೆನ್ನಾಗಿದೆ. ಹಲೋ, ಅದು ಹೆಲ್ಪ್ಗೆ ನೇಚರ್ ಅಲ್ಲ, ಹೆಲ್ಪಿಂಗ್ ನೇಚರು. ಕರೆಕ್ಟಾಗಿ ಹೇಳು. ಕ್ಯಾ ಸಾಬ್, ನಿಮ್ದು ಬುಲ್ಬುಲ್ಗೆ ನಾವು ಗಡಿಯೊಳಗೆ ಕೂತಿರೋದು ಇಷ್ಟ ಇಲ್ಲ. ಏ, ಹಾಗೇನಿಲ್ಲ ರೀ. ಗುಸ್ ಗುಸಾಗೆ ಮಾಡ್ತಾ ಇದಾರಲ್ಲ, ನಮ್ಗೆ ಹಂಗೆ ಅನ್ನಿಸ್ತು. ಚೋಕ್ರಿ ಸೆಬ್ಬೆ ಹೈಸಾ ಕಿರಿಗ್ಗೆ ಮಾಡ್ತಾರೆ. ಚುಪೈಟ್.
ಯಾವ್ದೋ ಫೋನ್ ರಿಂಗ್ ಆಗ್ತಾ ಇತ್ತು, ರಿಸೀವ್ ಮಾಡು. ಬಾ ನಿಂದು. ಓ ನಿಮ್ದು? ಓಹೋ ಹಲೋ. ಆ ಬೋಲೋ. ಹಾ ಆಜ ಬಸ್ ಸ್ಟ್ಯಾಂಡ್ ತಂಬಿ ಸ್ಟ್ರೈಕ್ ಸ್ಟ್ರೈಕ್ ಆಯ್ನಾ? ಎ ಸಿ ಕಾರ್, ಎ ಸಿ ಕಾರ್ ಮ್ಯಾರ ನಕ್ಕೋಮ ನಕ್ಕೋ. ಕಟ್ಗೆ ಕಟ್ಗೆ ಆಗ್ತಾ ಇದ್ದಾರೆ ದೇಖೋ. ಹಲೋ. ಹಾ ಬ್ಯಾಟ್ರಿ ಬೀಟ್ ಡೌನ್ ಹೇ. ಹಾ ರಕೋ ಮಡಗಲ. ನಮ್ದು ಬಿಬಿ. ನಾನು ಕೇಳದ್ನಾ? ನಾನು ಅವ್ರಿಗೆ ಹೇಳಿದ್ದು. ಏ ಸಾಬ್, ನಿಮ್ದು ಇಳ್ದು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಯೋ ಅವ್ರದ್ದು ಎಲ್ಲಿಗೆ ಹೋಗುತ್ತೆ? ಅವರಿಬ್ರು ಹನಿ ಮುನ್ಗೆ ಹೋಗ್ತಿದ್ದಾರೆ. ನಾನು ನಿನ್ಗೆ ಕೇಳಿದೆ ಸಾಬ್, ಇದು ನಿಮ್ದು ಬಾಡಿಗಾರ್ಡ್ ತಗದು ತಲೆ ಮೇಲೆ ಕಲ್ಲೇ ತಾಕ್ಬಿಡ್ತೀನಿ. ಏ ಚುಪ್ಪಾ, ನಿಮ್ಗೆ ನೋಡಿದ್ರೆ ನನ್ಗೆ ಒಂದು ಶೇರ್ ಜ್ಞಾಪಕ. ಶೇರ್? ಶೇರ್ ಯಾವ ಕಂಪ್ನಿಗೆ ಶೇರ್ ಹಾಕಿದಿರೋ? ಓ ಶೇರ್ ನೈಬಾ, ಶಾಯರಿ ಕವಿದು ಬರೀತಾರೆ ಅಲ್ಲ ಶಾಯರಿ. ಹೇಳ್ ಶಾಯರಿ ರಾಮಾಯಣ ಬಾ ಚುಪ್ರೆ. ಅರ್ಚಕರು? ಏನ ಅರ್ಚಕರು? ಅದೆಷ್ಟಲ್ಲಿ ಅರ್ಚ್ಕತ್ಯ ಹೇಳಯ್ಯ? ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ನಿಮ್ದುಗೆ ದೇಕ್ಕೆ, ನಿಮ್ದುಗೆ ದೇಕ್ಕೆ ನಮ್ದುಗೆ ದಿಲ್ಮೇ ಖಯಾಲ್ಗೆ ಬಂತು. ವಾ ನಿಮ್ದುಗೆ ದೇಕ್ಕೆ ನಮ್ದುಗೆ ದಿಲ್ಮೇ ಖಯಾಲ್ಗೆ ಬಂತು. ವಾ 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 ವಾ. ನಿಮ್ದುಗೆ ದೇಕ್ಕೆ ನಮ್ದುಗೆ ದಿಲ್ಮೇ ಖಯಾಲ್ಗೆ ಬಂತು. ನಿಮ್ದು ಬಿಡ್ಬಿಡು, ಮುಂದೆ ಕೇಳು. ಚುಪ್ರೆ. ನಿಮ್ದುಗೆ ದೇಕ್ಕೆ ನಮ್ದುಗೆ ದಿಲ್ಗೆ, ನಿಮ್ದುಗೆ ದೇಕ್ಕೆ ನಮ್ದುಗೆ ದಿಲ್ಮೇ ಖಯಾಲ್ಗೆ ಬಂತು. ಶಿವಂದು ಪೂಜಾ ಸೆಂಟ್ರಲ್ಗೆ ಕರಡಿಗೆ ಬಂತು. ಪ್ರಿಯಾದು ಫೇಸ್ಬುಕ್ ಪ್ರೊಫೈಲ್ ಚೆಕ್ ಮಾಡ್ತಾ ಇದ್ದೀನಿ. ಅವಳ ಫ್ರೆಂಡ್ಸ್ ಲಿಸ್ಟಲ್ಲಿ ಇವನ್ ಮೇಲೆ ಡೌಟ್ ಇದೆ ಸ್ವಲ್ಪ. ಅವನ ನಂಬರ್ ಇದೆ, ಫೋನ್ ಮಾಡಿ. ಬಸವ ಫೋನ್ ಮಾಡಿ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಲ್ವಾ? ಗೊತ್ತು ಸರ್. ಹಲೋ. ಹಲೋ ಗೌರವ? ಹೌದು ಗೌರವೇ. ನಾನು ಯಾರು ಗೊತ್ತಾಯ್ತಾ? ಗೊತ್ತಾಗ್ತಿಲ್ಲ. ನಿಜ ಹೇಳಿ ಗೊತ್ತಾಗಿಲ್ಲ? ಯಾರು ಗೊತ್ತಾಗ್ತಿಲ್ವೇ? ಗಾಡ್ ಪ್ರಾಮಿಸ್. ಇಲ್ಲ ಯಾರು? ನಾನು ಸೋನಿ. ಸೋನಿನಾ? ಬಾಂಬೆ ಫೇಸ್ಬುಕ್ ಚಾಟಿಂಗು ಈಗ ಗೊತ್ತಾಯ್ತಾ? ಓ ಹಾಯ್ ಸೋನು, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಐ ಕಾಂಟ್ ಬಿಲೀವ್ ದಿಸ್. ಯು ಕಾಲ್ ಮೀ? ನಾನು ಇವಾಗ ಬೆಂಗಳೂರಲ್ಲಿ ಇದ್ದೀನಿ. ಹೌದಾ? ಎಲ್ಲಿದ್ಯಾ? ನಿನಗೆ ಗಿರಿನಗರ ಪೊಲೀಸ್ ಸ್ಟೇಷನ್ ಗೊತ್ತಾ? ಅದ್ರ ಪಕ್ಕ ಕಾಫಿ ಡೇ ಇದೆಯಲ್ಲ, ಅಲ್ಲೇ ನಿಂತಿದ್ದೀನಿ. ಇನ್ 20 ಮಿನಿಟ್ಸ್ ನಾನು ಅಲ್ಲಿರ್ತೀನಿ, ಓಕೆನಾ? ನಮ್ದು ಬಿಬಿ ಇದಾರಲ್ಲ, ಅವ್ರಿಗೆ ರಸಾದು ಕಥೆನೆ ಇಲ್ಲ. ಏನ ರಸಾದು ಕತೆ? ರಸಿಕತೆ ಬಾಯಿಗೆ. ಏ ಏ ಚೋಡ್ ಬಾ, ಅಲ್ಲೇ ಮಡಿಕೋ. ಏಕ್ ಬಾರ್ ಏನಾಯ್ತು ಗೊತ್ತು? ಬಾರಲ್ಲ. ಏಕ್ ಬಾರ್ ಏನಾಯ್ತು ಗೊತ್ತು? ಬಾರಲ್ಲಿ. ಏ ರೀ, ಒಂದ್ಸರಿ ಏನಾಯ್ತು ಗೊತ್ತು? ನೈಟ್ ಟೈಮ್ಗೆ ಗಾಡಿ ಓಡಿಸ್ತಾ ಇದೆ, ಬೆಳ್ದಿಂಗಳದು ಇತ್ತು. ನನಗೆ ಫುಲ್ ಮೂಡು, ಆಮೇಲೆ ಫುಲ್ ರೊಮ್ಯಾಂಟಿಕ್, ಆಮೇಲೆ ಅವಳಿಗೆ ಮೂಡು ನನಗೆ ಮೂಡು. ಫೋನ್ ಮೇ ಬದುಕ್ಯ. ನನ್ನ ಪಕ್ಕದಲ್ಲಿದ್ದಾಳೆ ಅನ್ಕೊಂಡು ಮನೆ ಒಳಗೆ ಇದ್ರು ರೀ. ನಂಬಿಕೆ ಅವ್ರಿಗೆ ಒಂದು ಶಾಯರಿ ಹೇಳ್ತು. ಚುಬ್ಬ ನಂಬಿಕೆ ಹೇಳ್ತೋ ಹೇಳಪ್ಪ. ಸೋ ಜಾಯಂಗೆ ದುನಿಯಾ ವಾಲೆ ಮಗರ್ ಹಮೆ ನೀ ನೈ ಆಯೇಗಿ. ಸೋ ಜಾಯಂಗೆ ದುನಿಯಾ ವಾಲೆ ಮಗರ್ ಹಮ್ ನೀ ನೈ ಆಯೇಗಿ. ಮತ್ಲಬ್ ಏನು ಗೊತ್ತಾ? ಇಡೀ ಪ್ರಪಂಚ ಮಲ್ಕೊಂಡ್ಬಿಟ್ಟಿದೆ, ನಮ್ದಕ್ಕೆ ನಿದ್ದೆ ಬರ್ತಾ ಇಲ್ಲ. ಗೊತ್ತಾಯ್ತು. ಅದಕ್ಕೆ ಅವಳು ಏನು ಹೇಳಿದ್ಲು ಗೊತ್ತು? ಒಳ್ಳೇದಾಯ್ತು ಬಿಡಿ, ನೈಟ್ ಟೈಮ್ಗೆ ಎದ್ದಿದ್ರೆ ಆಕ್ಸಿಡೆಂಟ್ಗೆ ಆಗಲ್ಲ. ಆಕ್ಸಿಡೆಂಟ್? 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 ಆಕ್ಸಿಡೆಂಟ್?
ಟೋನು ವಾಯ್ಸು ಅಂತ ಅಂದ್ರೆ ಲಕ 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 ಅಂತ ಬಂದ್ಬಿಡ್ತೀರಲ್ಲ. ಅದೇ ಯಾರಾದ್ರೂ ನಿಜವಾಗ್ಲೂ ಪ್ರಾಬ್ಲಮ್ ಇದ್ರೆ ಅದ್ರ ಕಡೆ ತಲೆನೂ ಹಾಕ್ ಮನಗಲ್ಲ. ಫೇಸ್ಬುಕ್ ಇರೋದು ಬರೀ ಗರ್ಲ್ ಫ್ರೆಂಡ್ ಗಳ ಜೊತೆ ಚಾಟ್ ಮಾಡಕ, ಇಡ್ಲಿ ತಿಂದ, ದೋಸೆ ತಿಂದ, ಮನಿ ಕಂಡಿದ್ಯಾ, ಬೆಡ್ಶೀಟ್ ಓದ್ಕೊಂಡಿದ್ಯಾ ಅಂತ ಕೇಳಕ್ಕೆ ಅಲ್ಲ ಫೇಸ್ಬುಕ್ ಇರೋದು. ಅಪ್ಪ ಅಮ್ಮ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಅಂತ ಒಂದಿವ್ಸ ಕೇಳಿದಿರೇನಲ್ಲ. ಸರ್ ಏನು ಕುಡಿತಿದ್ದೀರ ಸರ್? ನಾನು ಒಡ್ದೆ ಕಣೋ, ನಮ್ ಸಾಯಾಬ್ರು ಇಕ್ತಾರೆ. ಏ ಬರಲೇ ಸರ್, ಕಿಸ್ಕೊಳ್ಳಿವಂತೆ. ಸರ್ ಬಿಡಿ ಸರ್, ಸರ್ ನನ್ನನ್ನೇ ಕರ್ಕೊಂಡ್ ಬಂದಿ ಸರ್ ಇಲ್ಲಿ. ಹೇಳ್ತೀನಿ ಸರ್, ಎಲ್ಲ ಹೇಳ್ಬಿಡ್ತೀನಿ ಸರ್. ಕೊಡ್ರಿ ಸಿಗರೇಟ್ ತಗೊಳ್ಳಿ ಬಾಸ್. ಅವಾಗ ಅವಾಗ ದಮ್ಮೋಡಿಲಿಲ್ಲ ಅಂದ್ರೆ ನಮಗ್ ದಮ್ ಬಂದ್ಬಿಡುತ್ತೆ. ದಿನಕ್ಕೆ ಸಿಗರೇಟ್ ಮಾಡ್ತಾ ಯಜಮಾನ್ರೆ ತಗೊಳ್ಳಿ, ನಿಮ್ಗೊಂದು. ನಿಮ್ಗೆ ಬೇಡ, ನಾವ್ ಹೊಡಿಯೋದಿಲ್ಲ. ಇನ್ನ ನೋಡಿತಿರೋ? ನಾವ್ ಹೊಡಿಯೋದಿಲ್ಲ, ನಿಮ್ಗೆ ಹೇಳಕ್ಕಾಗ್ತದೆ. ಕೆಸಾಬ್ ಸಿಗರೇಟ್ಗೆ ಇದಾರಲ್ಲ, ಬಾರಿ ಡೇಂಜರ್ಗೆ ಇದಾರೆ. ಹಾ ಅಡ್ವೊಕೇಟೇಜ್ ನೋಡಿಲ್ಲ ಟಿವಿ ಒಳಗೆ ದೊಡ್ಡದಾಗಿ ತೋರಿಸ್ತಾರ ಅಲ್ಲ? ಯೌ ಅದು ಅಡ್ವೊಕೇಟೇಜ್ ಅಲ್ಲ, ಅಡ್ವರ್ಟೈಸ್ಮೆಂಟ್. ನಮ್ದು ಶಾಸಕಿ ಕೋಶ ಇದಾರಲ್ಲ, ಪಾಂಜಿ ತರ ಹಿಂಗ್ ಬಿಟ್ರೆ ಲೋಟಾಗೆ ತುಂಬಾ ಟಾರ್ಗೆ ಬರ್ತಾರೆ ಗೊತ್ತು. ನಿಲ್ಸಪ್ಪ ನಿನ್ ಮಾತು ಸಾಕು. ಯಾಕೆ ನಿಮ್ಗೆ ಭಯ ಆಗೋದಿಲ್ಲ? ಬಿಡ್ಬಿಡಿ. ಯೌ ನಿಮ್ದೆ ಸಿಗರೇಟ್ ಸೇತಿವಿ, ಬಿಟ್ಬಿಡಪ್ಪ. ಭಯ ಆಗ್ಬಿಡ್ತಾವ. ಏನ್ರಿ ನಿಮ್ ಹೆಂಡತಿ ಹಾಸ್ಪಿಟಲ್ ಅಲ್ಲಿದ್ದಾರೆ ಅಂದ್ರೆ ಹುಷಾರಿಲ್ವಾ? ಅವ್ರಿಗೇನಾಗಿದೆ ಸಾ, ಫಸ್ಟ್ ಕ್ಲಾಸ್ಗೆ ಇದಾರೆ. ಮತ್ತೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಡ್ರಾಪ್ ಕೇಳ್ದೆ. ಇವರು ಕೊಟ್ಟಿದ್ದು ಡ್ರಾಪ್, ನಿಮ್ಗೇನು ಅಂತಿಂತ ಸಹಾಯ ಹೇಳಿದ್ದು? ಹೋಗ್ಲಿ ಬಿಡಿ, ನಿಮ್ಮ ಮಕ್ಕಳಷ್ಟು ಅಲ್ಲಿಗೆ ಸಾತ್. ನಮಸ್ಕಾರ ಸ್ವಾಮಿ. ಸಾಯಬ್ರು ಸಾವಿರ ನಮ್ಗೆ ಮಕ್ಕಳಾದ್ರೆ ಇವ್ಗೆ ಇಕ್ಬಾಲ್ ಅವ್ರೆ. ಹಾ ಏನ್ ಕೆಲಸ ಮಾಡೋದ್ ನೀವು? ಸರ್ ನಮ್ದು ಲಾರಿಗೆ ಡ್ರೈವರ್ ಇದಾರೆ. ರೀ ಲಾರಿ ಡ್ರೈವರ್ ಆಗಿದ್ಕೊಂಡು ಇಷ್ಟೊಂದು ಮಕ್ಕಳು ಮಾಡಿದಿರಲ್ಲ, ಹೇಳೋರ್ ಕೇಳೋರು ಇಲ್ವಾ ನಿಮ್ಗೆ? ಯಾರಿಗೆ ಹೇಳ್ಬೇಕು ಯಾರಿಗೆ ಕೇಳ್ಬೇಕು ನಿಮ್ಗೆ ಗೊತ್ತು? ಏನು ನಾವು ಮಕ್ಕಳು ಇಷ್ಟು ಜಾಸ್ತಿ ಮಾಡ್ತೀವಿ, ಗೌರ್ಮೆಂಟ್ ಅಷ್ಟು ಫೆಸಿಲಿಟಿ ಕೊಡ್ತದೆ ನಮ್ಗೆ. ನಮ್ದು ಓಟ್ ಭಾಗ್ಯ ಇದಾರಲ್ಲ, ಈಗ ಶಾದಿದ್ದು ಭಾಗ್ಯ ಇದೆ ಅದು ಕೊಟ್ಟಿದ್ದಾರೆ. ಆಮೇಲೆ ಇದು ಅನ್ನದ್ದು ಭಾಗ್ಯ ಅದು ನಮ್ಗೆ ಇಷ್ಟ ಆಗಿಲ್ಲ ರೀ. ಯಾಕೋ ಶಾದಿದ್ದು ಭಾಗ್ಯ ಅನ್ಬಿಟ್ಟು ಲಕ್ಷ ಲಕ್ಷ ಕೊಡ್ತಾರೆ, ಇಲ್ಲ ಭಿಕ್ಷೆಗೆ ಕೊಡ್ತಾರೆ. ಅನ್ನ ಭಾಗ್ಯ ಅನ್ಬಿಟ್ಟು ಒಂದ್ ಕೆಜಿ ಅಕ್ಕಿ ಕೊಟ್ರೆ ಅದ್ರೊಳಗೆ ಬಿರಿಯಾನಿ ಮಾಡಕ್ಕಾಗ್ತದೆ. ಏಯ್ ಧರ್ಮಕ್ಕೆ ಎಮ್ಮೆ ಕೊಟ್ರೆ ಇತ್ತಲೋಗಿ ಅಲ್ಲಿ ನೋಡ್ತಿದ್ನಂತೆ ಹಂಗಾಯ್ತು. ಅದು ಕೊಡ್ತಾರೆ ಬಾಧೆ. ಅದು ಬಾಧೆ ಹೋಗ್ ಜಂದೆ ಚೊಡ್ವಾ. ನಮ್ದು ಇನ್ನೊಂದು ಶಾಯರಿ ಹೇಳ್ತು, ಅಗರ್ ತುಮ್ ಕಹೇತೋ ತುಮಾರೆಲಿಯೇ ಚಾಂದ್ ತಾರೆ ಲೇಕ್ಯಾವು, ಅಗರ್ ತುಮ್ ಕಹೇತೋ ತುಮಾರೆಲಿಯೇ ಚಾಂದ್ ತಾರೆ ಲೇಕ್ಯಾವು. ಅದಕ್ಕೆ ನಮ್ದು ಬಿಬಿ ಏನ್ ಹೇಳಿದ್ ಗೊತ್ತು? ಸೂರ್ಯ ಚಂದ್ರಾಗಿ ಲಾರಿ ಒಳಗೆ ಹಾಕೊಂಡ್ ಬರ್ತೀಯ ಅಂದ್ಲು. ಹಸ್ರೇ ಹಸ್ರೇ ಬೇಕಾದಾಗ ಆಗೋದಿಲ್ಲ ರೀ. ಇನ್ನೊಂದು ಶಾಯರಿ ಹೇಳ್ತೀನಿ, ಮೇಬೋಲ ಅಸ್ಥಿ ಐತೋ. ಓ ನಿಮ್ಗೆ ಅರ್ಥ ಆಗೋದಿಲ್ಲ ಅಲ್ಲ, ಕನ್ನಡ ಒಳಗೆ ಹೇಳ್ತೀನಿ ಬಿಡಿ. ನಗ್ತಾ ಇದ್ರೆ ನಗೋಕೆ ಬಿಟ್ಬಿಡಿ, ಅಳ್ತಾ ಇದ್ರೆ ಅಳೋಕೆ ಬಿಟ್ಬಿಡಿ, ಮಲ್ಲಿಕೊಂಡ್ರೆ ನಿದ್ರೆಗೆ ಬಿಟ್ಬಿಡಿ, ಟಾಯ್ಲೆಟ್ ಅಲ್ಲಿ ಇದ್ರೆ ನೀರಿಗೆ ಬಿಟ್ಬಿಡಿ. ಏಯ್ ಚುಪ್ರೆ ಮಧ್ಯ ಒಳಗೆ ಕಡ್ಡಿ. ಏನಾಯ್ತು ಪ್ರಶಾಂತ್? ಅರ್ಜೆಂಟ್ ಆಗಿ ಒಂದು ಫೋನ್ ಮಾಡ್ಬೇಕಿತ್ತು, ಬ್ಯಾಟ್ರಿ ಬೇರೆ ಆಫ್ ಆಗೋಗಿದೆ. ಯಾ ಬಾಸ್ ಸ್ವಿಚ್ ಆಫ್ ಆಗ ಫೋನು. ನಿಮ್ದು ಬ್ಯಾಟ್ರಿ ಡೌನ್. ನಿಮ್ದು? ನಮ್ದು ಬ್ಯಾಟ್ರಿ ಡೌನ್ ಅಪ್ಪ. ನಂದು
ನಿಮ್ಗೆ 2 ನಿಮಿಷ ಟೈಮ್ ಕೊಡ್ತೀನಿ. ಇಲ್ಲಿಂದ ಎಷ್ಟು ದೂರ ಓಡೋಕಾಗುತ್ತೋ ಓಡೋಗಿ. ಬೇಗ ಇಳಿಯೋ ಕೆಳಗೆ ಇಳಿ. ಅಲ್ಲ ಮೇಡಮ್, ನಾ ಹೋಗೋ. ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫಿಸೀಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1-800-11-2356 ಕರೆ ಮಾಡಿ, ಹಾಗೂ 011-2292-1701 ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರುವ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಏನ್ ಬಸ್, ಮತ್ತೆ ಬಿಟ್ಟೋಗ ಪ್ಲಾನಾ? ಎಲ್ಲಿಗ್ರಿ ಹೋಗಿದ್ರೆ? ಎಲ್ಲ ಹೇಳಕ್ಕಾಗತ್ತಾ? ನನ್ ಬ್ಯಾಗ್ ಇಲ್ಲೇ ಇದೆ, ನೋಡ್ಬೇಕು ತಾನೇ. ಆಯ್ತು, ಹತ್ಕೊಳ್ಳಿ. ನೋಡ್ರಿ ಬಸ್, ಪ್ರಪಂಚದಲ್ಲಿ ದೇವ್ರು ಎಲ್ಲೆಲ್ಲಿ ಸುಖ ಇಟ್ಟಿರ್ತಾರೆ ಬಾಸ್, ಸಮಾಧಾನ ಆಗೋಯ್ತು. ಫುಲ್ ಕ್ಲೀನು. ಸಾಹೇಬ್ರ ಫೋನ್ ಮಾಡ್ಲಾ? ನಾನು ಕಳ್ಸಿದ ಇನ್ಫಾರ್ಮರ್ ನಾನಿ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದ. ಅವ್ರ ಮೊಬೈಲ್ನ ಟ್ರ್ಯಾಕ್ ಮಾಡಿ ಅವನನ್ನ ಅಲ್ಲಿ ಕಳ್ಸಿದ್ದೆ. ಸರ್ ನಮಸ್ಕಾರ ಸರ್, ನಿಮ್ ಡೌಟ್ ಕರೆಕ್ಟ್ ಸರ್, ಇಲ್ಲಿ ಏನೋ ನಡೀತಿದೆ ಸರ್. ಸರಿ ಸರ್, ನಾನು ಫಾಲೋ ಮಾಡ್ತೀನಿ ಸರ್. ನಿನ್ ಡೌಟ್ ಕರೆಕ್ಟ್ ಆಗಿದೆ. ಪ್ರಿಯಾ ಹಾಕಿರೋ ಸ್ಕೆಚ್ ನಿಜ. ಈ ಕತೆ ಪ್ರಕಾರ ಪ್ರಶಾಂತ್ನ ಇವತ್ತೇ ಫಿನಿಶ್ ಮಾಡ್ತಾಳೆ ಸುಮ. ಪ್ರಶಾಂತ್ ಈಗ ಸೇಫ್ ಆಗಿದ್ದಾನೆ, ಆದರೆ ಮುಂದೆ ಹೇಗೆ ಅವನ್ನ ಸೇಫ್ ಮಾಡೋದು ಅನ್ನೋದೇ ನನ್ನ ಪ್ರಶ್ನೆ. ಅವ್ರ ಜೊತೆಯಲ್ಲಿ ಇನ್ನೊಬ್ಬ ಇದ್ದಾನೆ. ನನ್ನ ಪ್ರಕಾರ ಪ್ರಿಯಾಗೆ ಮತ್ತೆ ಅವನಿಗೂ ಏನೋ ಕನೆಕ್ಷನ್ ಇದೆ. ದಟ್ ಇಸ್ ಫಾರ್ ಶೋ. ಸುಮ, ಒನ್ ಕ್ವಶನ್, ನಿನಗೆ ಗೊತ್ತಿರೋ ಹಾಗೆ ಪ್ರಿಯಾಗೆ ಯಾರಾದರೂ ಬಾಯ್ಫ್ರೆಂಡ್ ಏನಾದರೂ ಇದ್ರ? ಥಿಂಕ್. ಇಲ್ಲ, ಅವಳು ಆ ಥರ ಅಂತ ನನಗೆ ಇನ್ನೂ ನಂಬಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅಂತ ತನ್ನ ಮುಖೋಡ ಹಾಕೊಂಡಿರೋದು, ಅನುಮಾನ ಬರಬಾರ್ದು ಅಂತ. ಸುಮ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ಕತೆ ಪ್ರಕಾರ ಅವಳು ನಿನ್ನ ಮೇಲೂ ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆ. ಬಿ ಕೇರ್ಫುಲ್.
ಟ್ರಾನ್ಸ್ಫರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಫರ್ ಅಂಟು ಯಾಕಿದೆ, ಅದೆಷ್ಟೇ ಬೇಡ ಅಂದ್ರೆ ಕಣ್ಣು ಕರ್ಕದ ನೋಡ್ ನೋಡ್ತದೆ, ಅದು ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮುದ್ದು ಮಾತಾಡ್ತಾರೆ. ಹಲೋ, ಏನ್ ಮೂಡಲ್ ಇದೀಯ ನೀನು, ಬಾರ ಈ ಕಡೆ. ಹಲೋ, ಒಂದು ಹೇಳ್ಕೊಟ್ಟಿದ್ ಹೇಳಕ್ ಬರಲ್ಲ ನೋಡಮ್ಮ. ಅವನ್ ಹಂಗೆ ಹೇಳ್ತಾ ಇದ್ರೆ ಹಂಗೆ ಜಕ್ಕಂತ ಮುಂದೆ ಬಂದ್ಬಿಡು, ಗೊತ್ತಾಯ್ತಾ? ಹಂಗ್ ಮಾಡ್ಬಿಡು, ಕೊಡ್ತೀರ ನಂಗೊಂದು ಡೈಲಾಗ್ ಕೊಡಿ ಸರ್. ಹಲೋ, ನೀನ್ ಕೊಟ್ಟಿರೋ ದುಡ್ಡಿಗೆ ಇನ್ನೆಂತ ಕ್ಯಾರೆಕ್ಟರ್ ಕೊಡ್ತಾರ? ಕೊಟ್ಟಿರೋ ಸರಿಯಾಗಿ ಮಾಡ, ಇದನ್ನೇ ಮಾಡಕ್ ಬರಲ್ಲ ಇನ್ನೇನ ಮಾಡ್ತೀಯ ನೀನು? ಡೈಲಾಗ್ ಅಂತೆ ಡೈಲಾಗು, ಸರಿಯಾಗಿ ಕೊಟ್ಟಿರೋದನ್ ಮಾಡತ್ಕಲಿ. ಸರಿ ಮಾಡಮ್ಮ, ನೀನು ಎಲ್ಲಿಂದ ಬರ್ತಾರ ತಲೆ ತಿನ್ನಕ್ಕೆ? ಹೇಳಿ, ಗೋ ಟು ಮೂಡ್. ಹೌದು, ನಿಮ್ಗೆ ಯಾಕಿರೋದಿಲ್ಲ ಗಾಡಿ ಓಡಿಸ ಸುಮ್ನೆ? ಯಾಕೆ ಮೇಡಮ್, ನಾನೇನಾದ್ರು ಕೇಳ್ಬಾರ್ದು ಕೇಳ್ಬಿಟ್ನ? ಈ ಹೆಣ್ಮಕ್ಳು ನಂಗೆ ಒಂಥರ ಯಕ್ಷಪ್ರಶ್ನೆ ಥರ ಆಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಯಾವ್ದ್ಯಾವ್ದಕ್ಕೋ ಕೋಪಿಸ್ಕೊಂತಿರ್ತಾರೆ, ಟಪ್ಪ ಜೋಕ್ಸ್ಗೆಲ್ಲ ನಗ್ತಿರ್ತಾರೆ, ನನಗಂತೂ ಅರ್ಥನೇ ಆಗ್ತಿಲ್ಲ. ನಿಮಗೆ ಅರ್ಥ ಮಾಡಿಸೋ ಅವಶ್ಯಕತೆನೂ ನನಗಿಲ್ಲ. ನಿಮ್ದೇನು ಕೆಲಸ ಹೇಳಿ? ಪಿಕಪ್ ಡ್ರಾಪ್ ಮಾಡೋದು ಅಷ್ಟು ಮಾಡಿ ಸಾಕು. ನೋಡಿ ಮೇಡಮ್, ನಮಗೆ ಸುಮ್ಮನೆ ಕೂರಕ್ಕಾಗಲ್ಲ, ನೀವು ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹಾಡು ಹೇಳ್ಕೊಂಡು ಗಾಡಿ ಓಡಿಸ್ತೀನಿ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು, ತಾಳಕ್ಕೆ ಕುಣಿದು ನಲ್ಲಿದು, ರಾಗಕ್ಕೆ ನಲ್ಲಿದು. ನನಗೆ ಹಳೆ ಹಾಡುಗಳು ಅಂದ್ರೆ ತುಂಬಾ ಇಷ್ಟ ಮೇಡಮ್. ಅದು ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ಎಷ್ಟು ಪ್ರೀತಿಸ್ತೀನಿ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ. ಅಜ್ಜೆ, ಯಾರ ಕರ್ಕ ಬಂದಿದ್ದೀವಳ? ಹೇಯ್, ಬಾರ ಕಡೆ ಸೈಡ್ಗೆ. ಅಲ್ಲ, ಒಂದು ಆ್ಯಕ್ಟ್ ಮಾಡಕ್ ಬರಲ್ವೇನಮ್ಮ ನಿನಗೆ? ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಡೈಲಾಗ್ ಬರೆದ್ರೆ ಪಾಠ ಓದಂಗೆ ಓದ್ತೀಯ ನೀನು? ಹಾಂ, ಯಾವನ್ನ ಕರ್ಕ ಬಂದಿದ್ದು ನಿನಗೆ? ಆ್ಯಕ್ಟಿಂಗ್ ಮಾಡಕ್ಕೆ ಬಂದರೆ ಮಾಡು, ಇಲ್ಲಂದ್ರೆ ಏನಕ್ಕೆ ಬರಕ್ಕೆ ಹೋಯ್ತೀಯ? ಸುಮ್ಮನೆ ಮನೆ ಕಡೆ ಕೆಲಸ ಮಾಡ್ಕೊಂಡು ಇರೋಕ್ಕಾಗಲ್ವಾ? ಹೇ, ಏನಕ್ಕೆ ಬರ್ತೀರಮ್ಮ ತಲೆ ತಿನ್ನಕ್ಕೆ? ಪ್ಯಾಕಪ್ ನೋಡಿ, ಹೆಂಗೆ ಬೈತಿದ್ದಾನೆ ಅಂತ. ಜಾಸ್ತಿ ಹೇಳಕ್ ಹೋಗ್ಬಿಡಿ, ಸೀಟು ಅದ್ದೆ ಆಗ್ಬಿಟ್ರ ಮೇಲೆ ನನ್ನ ಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಜನ. ಬೆಳಗಾಗುವುದು ಇನ್ನು ಖಚಿತ, ಸರಿಯಾಗಿ ಹೆಣ್ಮಕ್ಳು ದಾರಿ ತಪ್ಪಿಸೋದ್ರಲ್ಲಿ ಎಕ್ಸ್ಪರ್ಟ್, ಏನು ಮಾಡಕ್ಕಾಗಲ್ಲ. ಎಲ್ಲಿಗೆ ಅಂತ ಕೇಳ್ಬೋದಾ? ಇಲ್ಲ ದೇವ್ರೆ, ಈ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಡಪ್ಪ ನಮ್ಗೆ. ಈ ರೋಡ್ ಹಿಂಗೆ ಸ್ಟ್ರೇಟ್ ಹೋದ್ರೆ ಸ್ಮಶಾನಕ್ಕೆ ಹೋಗುತ್ತೆ, ಹೋಗ್ಲಾ? ಸರಿ, ಬನ್ನಿ. ಇದೆಲ್ಲ ನಮ್ಮ ತಾತನ ಜಮೀನು, ಕುಡಿಯಕ್ಕೆ ಕಾಸಿಲ್ಲ ಅಂತ ಮಾರ್ಕೊಂಬಿಟ್ಟ. ಇನ್ ಕೆಲವು ನಮ್ದೇ ಇದೆ, ದಾನ ಕೊಟ್ಬಿಟ್ಟಿದ್ದೀವಿ ಆ ಕಡೆ.
ಯಾರೋ ದೊಡ್ಡ ಕುಳನ ಆರಿಸ್ಕೋತೀಯ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಆಟೋ ಡ್ರೈವರ್ನ ಲವ್ ಮಾಡ್ತಿದ್ಯಾ? ಏನೇ ಇಷ್ಟು ಇನ್ನಸೆಂಟ್ ಆಗಿ ಮಾತಾಡ್ತಾ ಇದ್ಯಾ? ನಾನು ಅವನ ಲವ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಇಟ್ಸ್ ಇಂಪಾಸಿಬಲ್. ಮತ್ತೆ ಅದು ಅವನ ಜೊತೆ ಟೈಮ್ ಪಾಸ್ ಚೆನ್ನಾಗಾಗತ್ತೆ. ಓ, ಅದು ಅಲ್ದೆ ನಾವಿನ್ನೂ ಇಂಡಸ್ಟ್ರಿಯಲ್ಲಿ ಏನು ಅಚೀವೇ ಮಾಡಿಲ್ಲ. ನನ್ನ ಓಡಾಟದ ಖರ್ಚಿಗೆ ಅವನ್ ಸಾಕು. ಇನ್ನು ಫ್ಯೂಚರ್ಗೆ ಆಲ್ರೆಡಿ ಒಬ್ಬ ಇದ್ದಾನೆ. ಇನ್ ಸ್ವಲ್ಪ ದಿನ ನಾನು ಇಂಡಸ್ಟ್ರಿನೇ ಬಿಡ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ ಪ್ಲಾನ್ ತರ ಏನಾದ್ರೂ ನಡೆದ್ರೆ ನಾನು ಕೋಟಿ ಕೋಟಿ ಒಡತಿ ಆಗ್ತೀನಿ. ಹಾಯ್, ಮತ್ತೆ ಏನು ಬರಕ್ಕೆ ಹೇಳಿದ್ದು? ನಿನ್ ಮರೆಯಕ್ಕಾಗಲ್ಲ ಕಣೋ, ನನಗೆ ನೀನು ಬೇಕು. ಏಯ್, ಏನು ಮಾತಾಡ್ತಿದ್ದೀರಾ? ನಿಮಗೆ ಮದುವೆ ಆಗಿದೆ, ನೆನಪಿರಲಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಇಲ್ಲದೆ ನನಗೆ ಬದುಕಕ್ಕಾಗಲ್ಲ, ಪ್ಲೀಸ್. ಪ್ರಿಯಾ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವೇನು ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿದ್ಯಾ? ನೋಡು, ಮುಂದಿನ ವಾರ ನಾವು ಹನಿಮೂನ್ಗೆ ಹೋಗ್ತಾ ಇದೀವಿ, ನಮ್ ಜೊತೆ ನೀನ್ ಬರ್ಬೇಕು. ನೀವಿಬ್ರು ಹನಿಮೂನ್ಗೆ ಹೋದ್ರೆ ಮಧ್ಯ ನಾನ್ ಬಂದೇನ್ ಮಾಡ್ಲಿ? ಅವನ ಮುಗಿಸ್ಬೇಕು. ಹೌದು. ಸಾಲದು ಈ ಸಾಲು ಏ ಗೂಬೆ, ನಿನ್ ಕೈಯಿಂದ ಈ ಕೆಲಸ ಆಗಲ್ಲ ಅನ್ಸುತ್ತೆ. ನಾನು ಏನ್ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೋ. ನಿನಗೆ ಜ್ಞಾಪಕ ಇದೆಯಾ, ನಾವು ಒಂದ್ಸಾರಿ ಈ ಸ್ಪಾಟಿಗೆ ಬಂದಿದ್ವಿ. ಮುಂದೆ ಹೋದ್ರೆ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ದಾಟಿದ ಮೇಲೆ ಒಂದು ಡ್ರಾಪ್ ಸಿಗುತ್ತೆ. ಅಲ್ಲಿ ಒಬ್ಬ ನಮಗೆ ಹೇಳಿದ ಗೊತ್ತಾ, ಈ ಡ್ರಾಪ್ನಲ್ಲಿ ಬಿದ್ದವರು ಒಂದು ಮೂಳೆನೂ ಸಿಗಲ್ಲ ಅಂತ. ಆ ಸ್ಪಾಟ್ ಇಲ್ಲಿ ಹತ್ತಿರದಲ್ಲೇ ಇದೆ. ನೆಕ್ಸ್ಟ್ ಬ್ರಿಡ್ಜ್ ದಾಟಿದ ಮೇಲೆ ಹೇಗಾದ್ರೂ ಮಾಡಿ ಗಾಡಿ ನಿಲ್ಸು. ನಮಗಿರೋ ಕೊನೆ ಚಾನ್ಸ್ ಇದು, ನೆನಪಿರಲಿ. If you don't mind, ನನ್ನ ಬೈಕ್ ಸ್ವಲ್ಪ ರಿಪೇರಿ ಆಗಿದೆ, ಡ್ರಾಪ್ ಕೊಡ್ತೀರಾ? ಓಕೆ ಸರ್, ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮನ್ನು ಯಾವತ್ತೂ ಈ ದಾರಿನಲ್ಲಿ ನೋಡಲೇ ಇಲ್ವಲ್ಲ? ಇಲ್ಲ ಸರ್, ಆವಾಗ ಅವಾಗ ಬರ್ತಿರ್ತೀವಿ. ಎಲ್ಲಿಂದ ಬರ್ತಿರೋದು? ಸರ್, ಬೆಂಗಳೂರಿಂದ. ಬೆಂಗಳೂರು? ನಮ್ದು ಬೆಂಗಳೂರೇ ರೀ, ಇಲ್ಲಿ ಪೋಸ್ಟಿಂಗ್ ಆಗಿ 6 ತಿಂಗಳಾಯ್ತು ಅಷ್ಟೇ. ಓಕೆ. ಬೆಂಗಳೂರಲ್ಲಿ ಎಲ್ಲಿ ಸರ್? ಜಯನಗರ. ಓ, ನಮ್ದು ಜಯನಗರ ಹತ್ರ ಜೆಪಿ ನಗರ ರೀ. ಹುಟ್ಟಿ ಬೆಳೆದಿದ್ದು, ನಮ್ ತಾತ ಮುತ್ತಾತಂದ್ರು ಎಲ್ಲ ಅಲ್ಲೇ ಇದ್ದಿದ್ದು. ಸರಿ ಸರ್. ಅಲ್ಲ, ಈ ಕಡೆ ಯಾ ಕಡೆ ಹೋಗ್ತಿದ್ದೀರಾ ಅಂತ? ಒಳ್ಳೆ ಜಾಗಕ್ಕೆ ಬಂದಿದ್ದೀರಾ ನೋಡಿ, ಹನಿಮೂನ್ ಮಾಡಕ್ಕೆ. ನೀವು ಉಳ್ಕೊಂಡಿದ್ದೀರಾ ನೋಡಿ ಎಸ್ಟೇಟು, ಅದ್ರ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಿದ್ರು, ತುಂಬಾ ಚೆನ್ನಾಗಿದೆ ಅಂತೆ. ನಾನು ಯಾವತ್ತು ವಿಸಿಟ್ ಕೊಟ್ಟಿಲ್ಲ. ಅಲ್ಲ, ಗಂಡ ಹೆಂಡ್ತಿರೋ ಹನಿಮೂನ್ ಮಾಡೋದು ಓಕೆ, ಅಲ್ಲ ಇವ್ರು ಯಾರೋ ಗೊತ್ತಾಗಿಲ್ವಲ್ಲ. ಫ್ರೆಂಡು? ಗೊತ್ತಿಲ್ಲದೆ ಕೇಳ್ತೀನಿ ಸರ್, ಹನಿಮೂನ್ ಮಾಡ್ಬೇಕಾದ್ರೆ ಗಂಡ ಹೆಂಡ್ತಿರೋ ಏಕಾಂತವಾಗಿ ಕಾಲ ಕಳೀಲಿಕ್ಕೆ ಅಂತಾನೆ ಬರೋದು. ಇಲ್ಲಿ ನೋಡಿದ್ರೆ ನಿಮ್ ಫ್ರೆಂಡು ಜೊತೆಲಿ. ಹಾಗೇನಿಲ್ಲ ಸರ್, ದಾರಿಲಿ ಬರ್ಬೇಕಾದ್ರೆ ಗಾಡಿ ಪಂಚರ್ ಆಗಿ ಸ್ವಲ್ಪ ತೊಂದರೆ ಆಯ್ತು. ಇವರೇ ನಮ್ಗೆ ಸಹಾಯ ಮಾಡಿದ್ರು, ಲಿಫ್ಟ್ ಕೇಳಿದ್ರು, ಹಾಗೆ ಜೊತೆಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿರೋದು?
ನಂದು ಒಂಥರ ಅಲೆಮಾರಿ ಜೀವನ ಇದ್ದಂಗೆ ಸರ್. ಅಂದ್ರೆ ನಾನು ಕಾಡಲ್ಲೆಲ್ಲ ಸುತ್ತಾಡ್ತಿರ್ತೀನಿ, ಸಾರು ಎಲ್ಲಿ ಇಳಿಸ್ತಾರೋ ಅಲ್ಲಿ ಇಳ್ಕೊಂತೀನಿ, ಆಮೇಲೆ ನನ್ನ ದಾರಿನ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಓ, ನಿಂದು ಆ ಥರ ಲೈಫ್. ಹೌದು. ಡಿಪಾರ್ಟ್ಮೆಂಟಿಗೆ ಸೇರಿದ ಕೂಡಲೇ ನನ್ನ ಕಣ್ಣು ಮೂಗು ಕಿವಿ ಎಲ್ಲ ಸೂಕ್ಷ್ಮತೆನ ಕಂಡ್ಕೊಂಬಿಡುತ್ತೆ ರೀ. ಇವರಿಬ್ರು ಗಂಡ ಹೆಂಡ್ತಿರು ಅನಿ ಮುನುಗು ಹೋಗ್ತಾ ಇರೋದು, ಇವನು ಯಾರೋ ಗೊತ್ತಿಲ್ದಿರೋ ಇರೋನು ನಿಮಗೆ ಸಹಾಯ ಮಾಡ್ದ ಅಂತ ನೀವು ಗಾಡಿನ ಕುಡ್ಕೊಂಡು ಹೋಗ್ತಾ ಇರೋದು, ನೀವು ಹೇಳೋದನ್ನೆಲ್ಲ ಕೇಳಿಸ್ಕೊಳಕ್ ನಾನೇನು ಕೂಬಳ್ ನನ್ನ ಮಗನ ಅನ್ಕೊಂಬಿಟ್ರ? ನೀನ್ ಯಾರು, ಅವಳು ಯಾರು, ಇವನ್ ಯಾರು ಅನ್ನೋದು ನನಗೆ ಬಹಳಷ್ಟು ಚೆನ್ನಾಗಿ ಗೊತ್ತು. ಆಫೀಸರ್, ಪ್ಲೀಸ್ ಮೈಂಡ್ ಯುವರ್ ಲ್ಯಾಂಗ್ವೇಜ್. ಏಯ್ ನಿಲ್ಸಾ, ಮೈಂಡ್ ಅಂತೆ ಲ್ಯಾಂಗ್ವೇಜ್ ಅಂತ. ಡ್ರಾಪ್ ತಗೊಳಕ್ ಬಂದಿದ್ರ ಡ್ರಾಪ್ ಕೊಟ್ಟಿದೀವಿ, ಎಲ್ಲಿ ಇಳ್ಕೋಬೇಕು ಅಲ್ಲಿ ಇಳ್ಕೊಂಡು ಹೋಗ್ತಾ ಇರಿ, ಬೇರೆಯವ್ರ ಪರ್ಸನಲ್ ಎಲ್ಲ ಕಟ್ಕೊಂಡು ನಿಮ್ಗೇನು? ಲೈ, ನೀವು ಹೇಳ್ದಂಗೆಲ್ಲ ಕೇಳಕ್ಕೆ ನಿಮ್ಮಂಥವ್ರು ಅನ್ಕೊಂಬಿಟ್ಟಿದ್ದೀರೇನೋ ನನ್ನ. ನಾನು ಇನ್ಸ್ಪೆಕ್ಟ್ರು, ಗಾಡಿ ಸೈಡ್ಗೆ ಹಾಕಲೇ. ಯಾಕೆ ಸರ್? ಅಮ್ಮಿಕೆ ಅಂತ ಗಾಡಿ ಸೈಡ್ಗೆ ಹಾಕಿ ನಿಲ್ಸೋ. ಕರೆಕ್ಟಾಗಿ ಮಾತಾಡ್ರಿ, ಏನು ನಿಲ್ಲಿಸ್ಲಿಲ್ಲ ಅಂದ್ರೆ ಇವಾಗ ಏನು ಮಾಡ್ಬಿಡ್ತೀರಾ? ಏ ರಾಜಾ, ನಿನ್ನ ಇಂಚಿಂಚು ಗೊತ್ತು ಕಡೋ ನನಗೆ, ನೋಡಕೊಳ್ಳೆ ಓತಿಕೆತ ಇದ್ದಂಗಿದೀಯ, ನನ್ನ ಮೇಲೇನೆ ಅವಾಜ್ ಹಾಕ್ತೀನಲ್ಲ. Sorry, she is dead. ಕನಸೊಂದು ಒಡೆದು ಚೂರಾಗಿದೆ, ಬೆಳಕೊಂದು ಮೂಡಿ ಮರೆಯಾಗಿದೆ, ಇನ್ನಲ್ಲಿ ನಾ ಹುಡುಕಲಿ ನೆನೆದ ಪುಟದ ಪದಗಳ, ಇನ್ನಲ್ಲಿ ನಾ ಹುಡುಕಲಿ ನೆನೆದ ಪುಟದ ಪದಗಳ. ಸರ್, ನಾನು ಹೇಳೋದನ್ನ ಹೊಸಿ ಕೇಳಿ ಸರ್. ಸರ್, ನಿಮ್ ತಮ್ಮಯ್ಯ ಅಂತೀನಿ ಸರ್. ಸರ್, ನಂದೇನು ತಪ್ಪಿಲ್ಲ ಸರ್, ಹೊಸಿ ನಾನು ಹೇಳೋದನ್ನ ಕೇಳಿ ಸರ್, ಪ್ಲೀಸ್ ಸರ್. ಸರ್ ಬಸವ ಸರ್ ಕತೆ ಹೇಳ್ತಾನಂತೆ, ಬಾ ಕೇಳೋಣ, ಕೂತ್ಕೋ. ಸರಿ ಸರ್. ಹೇಳು. ನಾನೊಬ್ಬ ಜೂನಿಯರ್ ಆರ್ಟಿಸ್ಟು ಸರ್, ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ, ಇಲ್ಲೆಲ್ಲೋ ಬಂದು ತಗಲಾಕೋಬಿಟ್ಟೆ. ಮೂರು ದಿವಸದಿಂದ ಒಬ್ಬ ಏಜೆಂಟ್ ಫೋನ್ ಮಾಡಿಬಿಟ್ಟು ಒಳ್ಳೆ ಕ್ಯಾರೆಕ್ಟ್ರು, ನಿಂಗೆ ಎಸ್ ಐ ಕ್ಯಾರೆಕ್ಟ್ರು ನೀನೇ ಮಾಡು ಅಂತ ಹೇಳ್ದೆ ಸರ್. ನಾನು ಹೌದೇನೋ ಅಂತ ಫುಲ್ ಖುಷಿ ಆಗ್ಬಿಟ್ಟೆ ಸರ್. ಅವ್ರು ಯಾರು ಅಂತ ಗೊತ್ತಿಲ್ಲದೆ ನಾನು ಹೂವಲ್ಲಿ ತೊಕ್ಕೋಬಿಟ್ಟೆ ಸರ್. ಮೊನ್ನೆ ಮತ್ತೆ ಫೋನ್ ಮಾಡಿಬಿಟ್ಟು ಡೈರೆಕ್ಟ್ರು, ಪ್ರೊಡ್ಯೂಸರು, ಹೀರೋಯಿನ್ ಮೂವರು ಬರ್ತಾರೆ, ಅವ್ರ ಮುಂದೆ ನೀನು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಲೇ ಹೇಳ್ದೆ ಸರ್. ನಾನು ಅದಕ್ಕೆಲ್ಲ ಒಪ್ಕೊಂಡೆ ಸರ್. ಅವ್ನು ನನಗೆ ಮೆಸೇಜ್ ಮಾಡ್ತಾನೆ ಇದ್ದ ಸರ್. ಅವ್ರು ಹೇಳ್ದೆ ಕಾರಲ್ಲೂ ಬಂತು, ಕಾರಾಗಿ ಮೂರು ಜನಲ್ಲೂ ಇದ್ರು ಸರ್. ನಾನು ಆಕ್ಟಿಂಗ್ ಮಾಡ್ತಿದ್ದೆ ಸರ್.
ನನ್ನ ಹತ್ರ ಇದ್ದಿದ್ದು ಡಮ್ಮಿ ರಿವಾಲ್ವರ್ ಸರ್, ಅದು ಹೆಂಗ್ ಒರಿಜಿನಲ್ ಬಂತು ಹೆಂಗ್ ಶೂಟ್ ಆಯ್ತು ಅನ್ನೋದು ಗೊತ್ತಿಲ್ಲ ಸರ್ ನನಗೆ. ಸರ್ ನಾ ಲೈಟಿಂಗ್ ಏನು ಮಾಡಲ್ಲ ಸರ್, ಇದೆಲ್ಲ ಬಿಟ್ಟು ಹೋಗ್ಬಿಡ್ತೀನಿ ಸರ್, ಪ್ಲೀಸ್ ಸರ್ ನನ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಆಕ್ಟಿಂಗ್ ಬಂದ್ರೆ ಹಾಳಾಯ್ತು. ಅಯ್ಯೋ ಸರ್. ಪ್ರಿಯಾ ಒಬ್ಬ ಮಾಡಲ್, ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದವಳು. ಪ್ರಶಾಂತ್ನ ಮದುವೆಗೆ ಕಾರಣ ಅವನ ಆಸ್ತಿ. ಅವನ್ನ ಹೇಗಾದರೂ ಮಾಡಿ ಮುಗಿಸಿ ಅವನ ಆಸ್ತಿನ ಹೊಡ್ಕೊಬೇಕು ಅನ್ನೋದೇ ಅವಳ ಪ್ಲ್ಯಾನ್. ಅದೇ ಪ್ಲ್ಯಾನ್ ಅವಳನ್ನ ಬಳಿ ತಗೊಂಡ್ಬಿಡ್ತು. ಅವತ್ತು ಜರ್ನಿಯಲ್ಲಿ ಜೂನಿಯರ್ ಆರ್ಟಿಸ್ಟ್ನ ಬಳಸ್ಕೊಂಡು ಪ್ರಶಾಂತ್ನ ಮುಗಿಸೋ ಪ್ಲ್ಯಾನ್ ಮಾಡಿದ್ದ ಪ್ರಿಯಾ ಬಾಯ್ ಫ್ರೆಂಡ್ ಎಸ್ಕೇಪ್ ಆಗಿದ್ದ. ಈ ಕೇಸ್ನ ಸಾಲ್ವ್ ಮಾಡಬೇಕಂದ್ರೆ ಅವನು ನನಗೆ ಸಿಗಲೇಬೇಕಿತ್ತು. ಬಟ್ ನನಗೆ ಈ ಕೇಸ್ನ ಸಾಲ್ವ್ ಮಾಡೋಕ್ಕಿಂತ ಈ ಕೇಸ್ನ ನನ್ನ ಅಡ್ವಾಂಟೇಜ್ಗೆ ಬಳಸ್ಕೊಬೇಕಾಗಿರೋದೇ ನನಗೆ ಮುಖ್ಯ ಆಗಿತ್ತು. ಯಾಕೆ ಅಂದರೆ ಪ್ರಶಾಂತ್ ಕಾಲೇಜ್ ಟೈಮಿಂದನೂ ಗೆಲ್ತಾ ಬಂದ, ನಾನು ಸೋಲ್ತಾ ಬಂದೆ. ಆದರೆ ಈಗ ಈ ಕೇಸ್ನಲ್ಲಿ ಅವನು ಸೋಲಲೇಬೇಕು, ಅದನ್ನು ನಾನು ನೋಡಲೇಬೇಕು. ಅದಕ್ಕೋಸ್ಕರ ಏನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಬಂದೆ. ಕಿಶೋರ್ ಹಲೋ. ಸುಮಾ. ಹಾಂ ಹೇಳಿ ಕಿಶೋರ್. ಸುಮಾ ಒಂದು ಇಂಪಾರ್ಟೆಂಟ್ ವಿಷಯ. ಪ್ರಿಯಾ ಪ್ಲ್ಯಾನ್ ಬಗ್ಗೆ ಪ್ರಶಾಂತ್ಗೆ ಏನು ಹೇಳೋದು ಬೇಡ, ಅವನಿಗೆ ತುಂಬಾ ಬೇಸರ ಆಗುತ್ತೆ. ಮಾಡಿದ ಹೂದೋಟದಲ್ಲಿ ನಗುವಿನ ಮಳೆಯಾಗಿ ಬಂದೆ, ಅರಳುವ ಮುನ್ನ ಬಿಸಿಗಾಳಿ ಸೋಕಿದೆ. ಹುಡುಗರಿ ನನ್ನನೆಯಲ್ಲಿ ನೀಲಿಯ ಆಕಾಶದಲ್ಲಿ ಚದುರಿದ ಮೋಡ ಚಲಿಸಿದೆ ನೋಡದೆ. ಒಂದು ಡೆಡ್ ಬಾಡಿ ಗುರುತೇ ಸಿಗದಿರೋ ಸ್ಥಿತಿಯಲ್ಲಿ ಸಿಕ್ಕಿತ್ತು. ಅಲ್ಲಿ ಸಿಕ್ಕ ಕೆಲವು ಡಾಕ್ಯುಮೆಂಟ್ ನೋಡಿದಾಗ ಅದು ಪ್ರಿಯಾ ಬಾಯ್ ಫ್ರೆಂಡ್ ಗಜೇಂದ್ರ ಅಂತ ಗೊತ್ತಾಯಿತು. ಆ ವಿಚಾರಕ್ಕಾಗಿ ಪ್ರಶಾಂತ್ನ ಸ್ಟೇಷನ್ಗೆ ಕರೆಸಿದ್ದೆ. ಇಷ್ಟು ದಿವಸ ತುಂಬಾ ಕಷ್ಟಪಟ್ಬಿಟ್ಟೆ. ನಾಟ್ ಟು ವರಿ, ಇನ್ಮೇಲೆ ಈ ಕೇಸ್ನಿಂದ ಯಾವ ತೊಂದರೆನೂ ಆಗಲ್ಲ. ಈ ಕೇಸ್ ಕ್ಲೋಸ್ ಅಂತ ತಿಳ್ಕೊ. ಜರ್ನಿಯಲ್ಲಿ ಜೊತೆಲ್ಲಿದ್ನಲ್ಲ ಅದೇ ಗಜ, ನಿನ್ನ ಹೆಂಡತಿ ಬಾಯ್ ಫ್ರೆಂಡ್ ಅವನ ಡೆಡ್ ಬಾಡಿ ಸಿಕ್ಕಿದೆ. ಯಾಕೆ ಶಾಕ್ ಆಯ್ತಾ? ಬಾಡಿ ಕಂಪ್ಲೀಟಾಗಿ ಸುಟ್ಟೋಗಿದೆ. ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಆಯಿತು. ಅವನ ಐ ಡಿ ಕಾರ್ಡಿಂದ ಗೊತ್ತಾಯಿತು. ಆ ಬಾಡಿ ಪೋಸ್ಟ್ ಮಾರ್ಟಮ್ ಆಗೋವರೆಗೂ ಏನು ಹೇಳೋಕ್ಕಾಗಲ್ಲ. ಬಟ್ ಯು ಡೋಂಟ್ ವಾರಿ, ಸಾಲ್ವ್ ಆಯಿತು ಅಂತ ತಿಳ್ಕೊ. ನಿನಗೋಸ್ಕರ ಇಷ್ಟು ಮಾಡಲ್ವಾ? ಆದರೆ ಸ್ವಲ್ಪ ದುಡ್ಡು ಖರ್ಚಾಗ್ಬೋದು. ನೀನು ಹೇಳ್ತಾರೋದು ನೋಡಿದ್ರೆ ನಾನೇನೋ ತಪ್ಪು ಮಾಡಿರೋ ಹಾಗಿದೆ. ನಿಜ, ನೀನು ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಈ ಕೋರ್ಟು ಕೇಸು ಒಂಥರ ಕಿರಿಕಿರಿ ಅನ್ಸಲ್ವಾ? ಅದು ನಿನ್ನಂಥ ಬಿಸ್ನೆಸ್ ಮ್ಯಾನ್ಗೆ ಇಟ್ಸ್ ಅ ಮ್ಯಾಟರ್ ಆಫ್ ರೆಪ್ಯುಟೇಷನ್. ಎಷ್ಟೋ ಜನ ಇವತ್ತು ಏನೇ ತಪ್ಪು ಮಾಡಿಲ್ಲ ಅಂದ್ರೂ ಕಮ್ಮಿ ಅನಿಸ್ತಾ ಇದಾರೆ. ಏನೇನು ಫ್ರೆಂಡ್ ಹತ್ರನೇ ಡೀಲ? ಹಾಂ ಸುಮಾ, ಫ್ರೆಂಡ್ಶಿಪ್ ಬೇರೆ ವ್ಯವಹಾರ ಬೇರೆ. ನಾನು ಕೂತಿರೋ ಕುರ್ಚಿಗೆ ಒಂಚೂರು ಬೆಲೆ ಬೇಡವ. ಸ್ಟಾಪ್ ಇಟ್. ಎಷ್ಟು ಬೇಕು? ಅದು ಮಾತು ಅಂದರೆ ಇದಪ್ಪ. ನೀನೇನು ಟೆನ್ಷನ್ ತೊಗೊಬೇಡ, ಅಮೌಂಟ್ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಈ ಬಾಡಿನ ಐಡೆಂಟಿಫೈ ಮಾಡಿದ್ಯಾ ಅಂತ ಒಂದು ಸೈನ್ ಹಾಕಿ ಸಾಕು, ಮಿಕ್ಕಿದ್ದು ನಾನು ನೋಡ್ಕೊತೀನಿ. ಸುಮಾ, ನಿನ್ನ ಗಂಡ ಮಿಸ್ ಆಗಿ ಒಂದು ತಿಂಗಳಾಯ್ತಲ್ವಾ, ಬಂದ ಹೇಳಿ ಎಷ್ಟು ದಿವಸ ಆಯ್ತು? ಇದಕ್ಕೂ ಫೀಸ್ ಏನಾದರೂ ಕೊಡಬೇಕಾ? ನಿನ್ನ ಹತ್ರ ನಾನು ಫೀಸ್ ತಗೊಂತೀನ. ನೀನು ಇವನ್ ಹತ್ರನೇ ಡೀಲ್ ಮಾಡ್ತಿದ್ಯಾ, ಇನ್ ನಾನು ಯಾವ ಲೆಕ್ಕ?
ಅವನ ಜೊತೆ ಲೆಕ್ಕನೇ ಬೇರೆ, ನಿನ್ನ ಜೊತೆ ಲೆಕ್ಕನೇ ಬೇರೆ. ಕಾಲೇಜ್ ಡೇಸಿಂದ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದೀವಿ. ಅವ್ನು ಕಾಲೇಜ್ ಟೈಮಿಂದ ಗೆಲ್ತಾನೆ ಬಂದ, ನಾನು ಸೋಲ್ತಾನೆ ಬಂದೆ. ಈಗ ಒಂದು ಚಾನ್ಸ್ ಸಿಗಿದೆ, ನಾನು ಗೆಲ್ಲದ್ ಬಿಡುವ. ಕಿಶೋರ್, ರಾಜೇಶ್ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡು ಪ್ಲೀಸ್. ಎಲ್ಲಿ ಹೋಗ್ತಾನೆ ಬರ್ತಾನೆ ಬಿಡು. ನೀನು ಸ್ವಲ್ಪ ಕಿರಿಕಿರಿ ಮಾಡೋದನ್ನ ಕಡಿಮೆ ಮಾಡು. ಇದೇನು ಹೊಸದೇನಲ್ವಲ್ಲ. ಇಲ್ಲ ಸುಮ, ಒಂದು ವಿಷಯ, ನಿನ್ನ ಗಂಡ ಮನೆಗೆ ಬಂದರೆ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಸು, ಅರ್ಥ ಆಯ್ತಾ? ಇಟ್ಸ್ ಫೈನ್, ಬಾಯ್. ಪ್ರಶಾಂತ್, ಸಂಜೆ ಫೋನ್ ಮಾಡ್ತೀನಿ, ಸಿಗೋಣ. ಓಕೆ. ಪ್ರಶಾಂತ್ ಅಷ್ಟು ಈಸಿಯಾಗಿ ಸೋಲ್ ಒಪ್ಕೊಳ್ಳೋ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಈ ಸತಿ ನಾನು ಗೆಲ್ಲಲೇಬೇಕಿತ್ತು. ಡೆಡ್ ಬಾಡಿದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ ಮೇಲೆ ಈ ಕೇಸ್ ಬೇರೆ ರೀತಿಯ ಟ್ವಿಸ್ಟ್ ತಗೊಂಡು. ಕಿಶೋರ್, ಪ್ಲೀಸ್ ಡೋಂಟ್ ಟೆಲ್ ಮೀ. ನಿನ್ ಗಂಡ ಯಾವತ್ತೂ ವಾಪಸ್ ಬರಲ್ಲ. ಆ ಬಾಡಿ ನೋಡಿದ ತಕ್ಷಣನೇ ನನಗೆ ಅನುಮಾನ ಬಂತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದಾಗ ರಾಜೇಶ್ ಮರ್ಡರ್ ಆಗಿರೋದು ಕನ್ಫರ್ಮ್ ಆಯಿತು.
ಇದನ್ನ ಪ್ರಶಾಂತೆ ಮಾಡಿರೋದು. ಅದನ್ನ ಖಜಾ ಬಾಡಿ ಅಂತ ಸುಳ್ಳು ರಿಪೋರ್ಟ್ ಮಾಡಿಸಿ ನಮ್ಮೆಲ್ಲರ ಕಣ್ಣಿಗೂ ಮಣ್ಣಚ್ಚಿದ್ದಾನೆ. ಒಂದೇ ಬಾಣದಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ಲಾನ್ ಅವನು. ಗಜಾ, ಇಷ್ಟು ದೂರ ಬರೋ ಅವಶ್ಯಕತೆ ಏನಿತ್ತು? ನೀವೇ ಹೇಳಿದ್ರಲ್ಲ ಬಸ್, ಏನೇ ಮಾಡಿದ್ರು 100% ಪರ್ಫೆಕ್ಟ್ ಇರಬೇಕು ಅಂತ. ಅದಕ್ಕೆ ಬಲ್ಗೈಗೆ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು, ಅದಕ್ಕೆ ನಿಮ್ಮನ್ನು ಇಷ್ಟು ದೂರ ಕರ್ಕೊಂಬಂದೆ. ಹ್ಞೂ, ವೆರಿ ಸ್ಮಾರ್ಟ್, ಥ್ಯಾಂಕ್ ಯು ಬಾಸ್. ಹೌದು, ಅದೇನು ಎಕ್ಸ್ಟ್ರಾ ಫಿಟ್ಟಿಂಗು ಜೂನಿಯರ್ ಆರ್ಟಿಸ್ಟ್ದು? ಹೌದು ಬಾಸ್, ನನ್ನ ಕೈಲಿ ನಿಮ್ಮ ಹೆಂಡ್ತಿನ ಮುಗಿಸಿ ನನ್ನನ್ನು ತಗ್ಲಾಕಕ್ಕೆ ನೋಡಿದ್ರಿ, ಆದರೆ ನಾನು ಮಾಸ್ಟರ್ ಪ್ಲಾನ್ ಮಾಡಿ ಅವನನ್ನು ತಗ್ಲು ಹಾಕಿಸ್ಬಿಟ್ಟೆ. ಈಗ ನಾವೆಲ್ಲ ಸೇಫ್. ಹೆಂಗೆ ಬಾಸ್? ಆಮೇಲೆ ಕಾರಲ್ಲಿ ರಿವಾಲ್ವರ್ ಚೇಂಜ್ ಮಾಡಿದ್ದು ನಾನೇ. ಪರವಾಗಿಲ್ಲ, ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ಯಾ. ಥ್ಯಾಂಕ್ ಯು ಬಾಸ್. ಗಜ, ನಾನೇನೇ ಮಾಡಿದ್ರು 100% ಪರ್ಫೆಕ್ಟಾಗಿ ಮಾಡ್ತೀನಿ. 99% ಅಲ್ಲ, 101% ಅಲ್ಲ, 100%. ಅದು ನಿನಗೂ ಗೊತ್ತಿರಬೇಕಲ್ಲ, ಪೊಲೀಸ್ ಅವ್ರಿಗೆ ನಿನ್ನ ಡೆಡ್ ಬಾಡಿ ಸಿಕ್ಕಿದೆ, ನೀನಿನ್ನೂ ಬದುಕಿದೀಯ. ನಾನು ಸೇಫ್ ಆಗಬೇಕು ಅಂದರೆ ಬಸ್ಸು, ನನಗೆ ನೀನು ಗುಬಾಲನ್ ಮಗ ಅನ್ಕೊಂಬಿಟ್ರ? ಈ ವಿಡಿಯೋ ನೋಡಿ ಗೊತ್ತಾಗತ್ತೆ. ಹಾಯ್ ಗಜಾ, ಗುಡ್ ಈವ್ನಿಂಗ್. ಯಾಕೆ ಟೆನ್ಷನ್? ರಿಲ್ಯಾಕ್ಸ್, ನನಗೆಲ್ಲ ಗೊತ್ತು. ನಾನು ಹೆಂಡ್ತಿ ಪ್ರಿಯಂದು ನಿಮ್ದು ಲವ್ ಸ್ಟೋರಿ. ಅವಳು ನನ್ನ ಮರ್ಡರ್ ಮಾಡೋಕ್ಕೆ ನಿಮಗೆ ಡೀಲ್ ಕೊಟ್ಟಿರೋದು, ನೀವು ಅದನ್ನು ಒಪ್ಕೊಂಡಿರೋದು. ಓಕೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಹತ್ರ ದುಡ್ಡಿದೆ ಅಂತ ನಿಮಗೆ ಮೋಸ ಮಾಡಿ ನನ್ನನ್ನು ಮದುವೆ ಆದಳು. ಈಗ ಅದೇ ದುಡ್ಡನ್ನ ಲಪ್ಪಾಯಿಸ್ಕೊಂಡು ನಿಮ್ಮ ಹತ್ರ ವಾಪಸ್ ಬರ್ತೀನಿ ಅಂತಿದ್ದಾಳೆ. ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ನಿಜ ಹೇಳಿ, ನಿಮ್ಮ ಹತ್ರ ಏನಾದರೂ ಕರೆಕ್ಟಾಗಿರ್ತಾಳ? ಅಲ್ಲ ಸರ್, ಅದು ಇಲ್ಲ. ಅಲ್ಲ, ನಿಮ್ಗೊಂದು ಒಳ್ಳೆ ಆಫರ್ ಕೊಡ್ತೀನಿ. ನಿಮ್ಮ ಲೈಫಲ್ಲಿ ಕೂತ್ಕೊಂಡು ತಿನ್ನೋ ಅಷ್ಟು ದುಡ್ಡು ನಮ್ಮ ಕಂಟ್ರಿ ಬೇಡ ಅಂದರೆ ಫಾರಿನಲ್ಲಿ ಸೆಟ್ಲ್ ಆಗೋ ಅವಕಾಶ. ಹ್ಞೂ, ಏನು ಪ್ರಿಯನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಬೇಡಿ ಸರ್, ದುಡ್ಡಿದ್ರೆ ಪ್ರಿಯನ್ ಥರ 100 ಜನ ಇಟ್ಕೋಬೋದು. ಏನಂತೀರಾ? ನೀವು ಹೇಳೋದು ಒಂಥರ ಚೆನ್ನಾಗಿದೆ ಸರ್. ಅದೇನು ಹೇಳಿ, ಈ ಪ್ಲಾನ್ ಹೇಗಿದೆಯೋ ಅದೇ ರೀತಿ ಇರುತ್ತೆ. ನಾವು ಹನಿಮೂನ್ಗೆ ಹೋಗ್ತಾ ಇದ್ದೀವಿ, ಜೊತೆಲಿ ನೀವು ಬರ್ತಿದ್ದೀರಾ. ಸ್ಮಾಲ್ ಚೇಂಜ್ ಏನಂದ್ರೆ, ಟಾರ್ಗೆಟ್ ನಾನಾಗಿರಲ್ಲ, ಪ್ರಿಯಾ ಆಗಿರ್ತಾಳೆ. ಸುಮ್ಮನೆ ತಮಾಷೆ ಮಾಡದ್ನಪ್ಪ. ನೋಡೋ, ನಾನೊಬ್ಬ ಬಿಸ್ನೆಸ್ ಮ್ಯಾನ್, ಕೊಟ್ಟು ಮಾತಿಗೆ ತಪ್ಪಲ್ಲ. ನಿನಗೆ ಸೇರ್ಬೇಕಾಗಿರೋದು ಸೇರುತ್ತೆ. ನೋಡೋ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ, ವೀಸಾ ಪಾಸ್ಪೋರ್ಟು ಇದರಲ್ಲೇ ಇದೆ, ನಿನ್ನ ಅಕೌಂಟ್ಗೆ ಅಮೌಂಟ್ ತಲುಪಾಗಿದೆ, ನಾಳೆ ಫ್ಲೈಟ್ ಟಿಕೆಟು ಬುಕ್ ಆಗಿದೆ. ಥ್ಯಾಂಕ್ ಯು ಬಾಸ್. ಅಲ್ಲಿ ಹೋಗಿ ಪರ್ಮನೆಂಟಾಗಿ ಸೆಟ್ಲ್ ಆಗ್ಬಿಡು. ಬಾಸ್, ನಂಗೆ ಗೊತ್ತು ಬಾಸ್, ನೀವು ಜೋಕ್ ಮಾಡಿದ್ದು ಅಂತ. ಅದಕ್ಕೆ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರೋದು. ಬಾಸ್, ಆಮೇಲೆ ಇನ್ನೊಂದು ವಿಷಯ, ಪ್ರಿಯಾ ತುಂಬಾ ಹುಷಾರು. ನನಗೆ ಗೊತ್ತಿಲ್ದಂಗೆ ನಿಮ್ಮ ಮೇಲೆ 2 ಸಲ ಬೇರೆ ಥರ ಅಟ್ಯಾಕ್ ಮಾಡಿಸಿದ್ಲು. ಒಂದ್ಸಲಿ ಆ ಪಾರ್ಟಿನಲ್ಲಿ ನಿಮ್ಮ ಫ್ರೆಂಡ್ ಕಿಶೋರು ಅವತ್ತು ಆ ಪಾರ್ಟಿಲಿದ್ರು, ಅದಕ್ಕೆ ಅವತ್ತು ಆ ಪ್ಲಾನ್ನ ಕ್ಯಾನ್ಸಲ್ ಮಾಡಿದ್ಲು. ಇನ್ನೊಂದ್ಸಲ ನೀವು ಜರ್ನಿಲಿ ಇರ್ಬೇಕಾದ್ರೆ ಲಾರಿ ಆಕ್ಸಿಡೆಂಟ್ ಪ್ಲಾನ್ ಮಾಡಿದ್ರು, ಅದರಲ್ಲೂ ನೀವು ಬಚಾವ್ ಆಗ್ಬಿಟ್ರಿ. ಯಾವಾಗ 2 ಪ್ಲಾನು ಕೈ ಕೊಡ್ತೋ ನನಗೆ ಫೋನ್ ಮಾಡಿದ್ಲು, ಅವಾಗ ನಾನು ಬಂದೆ. ಆಮೇಲೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಬಸ್ಸು, ಈ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಾರ್ನ ಹೆಂಗೆ ತಗೊಂಡೋಗೋದು? ಅದಕ್ಕೆಲ್ಲ ಒಂದು ಪ್ರೊಸೀಜರ್ ಇದೆ. ಅದೊಂದು ಪ್ರೊಸೀಜರ್ ಮಾಡ್ಬಿಡಿ ಬಸ್ಸು, ನಿಮ್ಮ ಕಾರ್ನ ನಂಗೆ ಕೊಟ್ಬಿಡಿ ಬಸ್ಸು, ಕೊಟ್ಬಿಡಿ ಬಸ್ಸು, ಪ್ಲೀಸ್ ಬಸ್ಸು. ನೀನು ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಕೊಡ್ತಾ ಇರ್ತೀನಿ, ತಗೋ. ಥ್ಯಾಂಕ್ ಯು ಬಸ್, ಬಾಯ್ ಬಸ್. Thank you.
ಬಾಬೋ ಕಲೆಕ್ಷನ್ ಹೋಗೋಣ. ಅವನಿಗೆ ಬೇಗ ಏರ್ಪೋರ್ಟ್ ಹತ್ರ ಬರಕ್ ಕೇಳು, ನಾವಲ್ಲೇ ಹೋಗಿ ಮೀಟ್ ಮಾಡೋಣ. ಸರಿ ಅಣ್ಣ. ಏಯ್ ಚೆಕ್ ಬುಕ್ ತಗೊಂಬರ. ಅವನ್ನ ಜೀವಂತವಾಗಿ ಉಳಿಸಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಅವನಿನ್ ಸುಮ್ನೆ ಕೂರಲ್ಲ. ಅವನ್ ಇಲ್ಲಿ ಬರಕ್ ಮುಂಚೆ ನಾವೇ ಅವನ್ನ ಮುಗಿಸ್ಬಿಡ್ಬೇಕು. ನೀನ್ ನಿನ್ ಸಾವನ್ನ ಹುಡ್ಕೊಂಡು ಊರೆಲ್ಲ ಅಲಿತಿದ್ಯಾ, ಆದ್ರೆ ಸಾವು ನಿನ್ ಹುಡ್ಕೊಂಡು ನಿನ್ ಮನೆ ಬಾಗ್ಲಲ್ಲೇ ಕಾಯ್ತಿದೆ. ನಿನ್ನಂತ ಪಗುರಿರೋ ಪ್ರಾಣಿನ ಬೇಟೆ ಆಡ್ಬೇಕು ಅಂದ್ರೆ ನನ್ನಂತ ಬೇಟೆಗಾರಿಗೆ ತುಂಬಾ ಖುಷಿ ಆಗತ್ತೆ. ಏಯ್ ಕೇಳ್ರೋ, ಅಣ್ಣ ಅರಿಕತೆ ಹೇಳ್ತಾ ಇದಾರೆ. ಬೇಟೆ ಬೇಟೆಗಾರನ ಎದುರುಗಡೆನೆ ಬಂದ್ ನಿಂತಿದೆ. ಈ ಬೇಟೆಗಾರನ ಪವರ್ ಏನು ಅಂತ ತೋರಿಸ್ತೀನಿ. ವಾಡ್ದು ಮುಚ್ಚಣ. ಏಯ್ ಏನಾಯ್ತರೋ? ನೋಡು, ನಾನು ಏನೇ ಮಾಡಿದ್ರು 100% ಪಕ್ಕ. ಇದೇನು ಗೊತ್ತಾ, ನಿನ್ನ ಡೆತ್ ನೋಟು. ನೀನು ಸ್ಯೂಸೈಡ್ ಮಾಡ್ಕೊಳ್ಳೋ ಟೈಮ್ ಬಂತು ಕಣ. ನಿನಗೆ ಬೇರೆಯವ್ರ ಬುರುಡ ಎಷ್ಟು ಗಟ್ಟಿಗಿದೆ ಅಂತ ಚೆಕ್ ಮಾಡೋ ಚಟ ಅಲ್ಲ ಈಗ. ನಿಂದು ಮಾಡೋಣ, ಬಿಸ್ನೆಸ್ಸು ಚೆನ್ನಾಗಿ ನಡೀತಿದೆ, ಅನ್ಯಾಯವಾಗಿ ಸಾಯಕ್ಕೆ ಹೊರಟಿದೆಯಲ್ಲ, ಸಾಯ ಅಂತದೇನೋ ಆಗಿದೆ, ಎಲ್ಲಾನು ಚೆನ್ನಾಗಿ ನಡೀತಿದೆ. ಎಷ್ಟು ಗಟ್ಟಿ ಇದೆ ಅಂತ ಚೆಕ್ ಮಾಡೋಣ. ಇವನು ಟಾಪ್ ಫ್ಲೋರ್ ಇಂದ ತಳ್ಳ್ರ ಕೆಳಗೆ. ನಾರಾಯಣ್ ಗಾಡಿ ತೆಗೀರಿ. ಓಕೆ ಸರ್. ನನ್ನ ದಾರಿ ಗಡ್ಡ ಬಂದವ್ರನ್ನ ಇದುವರೆಗೂ ನಾನು ಯಾರನ್ನೂ ಉಳಿಸಿಲ್ಲ, ಆದರೆ ನಿಮ್ಮನ್ನು ಮಾತ್ರ ಕೊಲ್ಲಬೇಕು ಅಂತ ಅನ್ನಿಸ್ತಿಲ್ಲ. ನನಗೊತ್ತು ರಾಜೇಶ್, ನೀವು ಒಳ್ಳೆ ವ್ಯಕ್ತಿ ಅಂತ. ನನ್ನ ಸುಮನ್ ಮಧ್ಯೆ ಇರೋ ಸಂಬಂಧನ ತಪ್ಪಾಗಿ ಕಲ್ಪನೆ ಮಾಡಿಕೊಂಡು ನೀವು ಸ್ವಲ್ಪ ಡಿಸ್ಟರ್ಬ್ ಆಗಿದ್ರಿ, ಅದನ್ನು ನಾನು ಕ್ಲಾರಿಫೈ ಮಾಡಬೇಕು ಅಂತಾನೆ ನಿಮ್ಮನ್ನು ಕಿಡ್ನ್ಯಾಪ್ ಮಾಡಿ ಇಲ್ಲಿ ಇಟ್ಕೋಬೇಕಾಯ್ತು. ಐ ಆಮ್ ಸಾರಿ. ನೀವಿನ್ ಹೊರಡ್ಬೋದು. ಸುಮಾ ತುಂಬಾ ಒಳ್ಳೆಯವಳು, ಮಿಕ್ಕಿದ ವಿಚಾರ ಎಲ್ಲ ಈ ಲೆಟ್ರಲ್ಲಿದೆ, ತಗೊಳ್ಳಿ. ರಾಜೇಶ್, ಸುಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಇದನ್ನೆಲ್ಲ ಮಾಡಿದ್ದು ಕೇವಲ ಸುಮಾಗೋಸ್ಕರ. ಚಿಕ್ಕ ವಯಸ್ಸಿನಲ್ಲೇ ನನ್ನ ಅಮ್ಮನ ಕಳ್ಕೊಂಡು ನನಗೆ ಅಮ್ಮನ ಪ್ರೀತಿ ಹೇಗಿರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಸುಮಾ ನನ್ನ ಲೈಫ್ನಲ್ಲಿ ಬಂದಮೇಲೇ ನನಗೆ ನಿಜವಾದ ಪ್ರೀತಿಯ ಅರ್ಥ ತಿಳಿದಿದ್ದು. ಕಾಲೇಜ್ ಡೇಸ್ ಮುಗಿದ್ಮೇಲೂ ನನ್ನ ಕಂಪನಿ ಇಡೀ ಜವಾಬ್ದಾರಿ ಅವಳೇ ತಗೊಂಡು ಅದನ್ನು ಈ ಮಟ್ಟಕ್ಕೆ ಬೆಳೆಸಿದ್ಲು. ನನಗೆ ಗೊತ್ತಾಗದೆ ಅವಳು ನನ್ನ ಪ್ರಪಂಚನೇ ಆಗ್ಬಿಟ್ಳು. ಆದರೆ ನನ್ನ ಬ್ಯಾಡ್ ಲಕ್, ಅವಳು ಒಂದಿನ ಕೆಲ್ಸಕ್ಕೆ ರಿಸೈನ್ ಮಾಡಿದ್ಲು, ಜೊತೇಲಿ ಅವಳು ಮದುವೆ ಇನ್ವಿಟೇಷನ್ ಕಾರ್ಡ್. ಅವತ್ತು ನನಗೆ ನಾನು ಕಟ್ಕೊಂಡಿರೋ ಪ್ರಪಂಚನೇ ಪ್ರವಾಹದಲ್ಲಿ ಕೊಚ್ಕೊಂಡು ಹೋದಾಗಾಯಿತು.
ಅವಳು ಇಲ್ಲದೆ ಕಂಪ್ನಿ ನಡೆಯೋದು ಎಷ್ಟು ಕಷ್ಟ ಅಂತ ಸುಮಾಗೂ ಗೊತ್ತಿತ್ತು. ಅದಕ್ಕೆ ಅವಳು ಖುದ್ದಾಗಿ ಇಂಟರ್ವ್ಯೂ ಮಾಡಿ ಅವಳ ಪ್ಲೇಸ್ಗೆ ಪ್ರಿಯಾನ ಆಯ್ಕೆ ಮಾಡಿದ್ಲು. ಆವತ್ತು ನನ್ನಿಂದ ಪ್ರಿಯಾ ಹಾಕ್ಕೊಂಡಿರೋ ಮುಖವಾಡನ ಗುರುತಿಸೋಕ್ಕಾಗಲಿಲ್ಲ. ಸುಮಾಗೂ ಸಹ ಅವಳು ನಿಜವಾದ ರೂಪ ಗೊತ್ತಾಗಲಿಲ್ಲ. ಪ್ರಿಯಾ ಮೇಲೆ ಸುಮಾಗೆ ಇದ್ದ ನಂಬಿಕೆನೇ ನನಗೆ ಪ್ರಿಯಾ ಮೇಲೆ ಪ್ರೀತಿ ಹುಟ್ಟಿಸೋ ಹಾಗೆ ಮಾಡಿದ್ದು. ಮದುವೆ ಆಗಿ ಎರಡೇ ದಿನಕ್ಕೆ ಪ್ರಿಯಾ ನಿಜವಾದ ಬಣ್ಣ ಏನು ಅಂತ ನನಗೆ ಅರ್ಥ ಆಯಿತು. ಆಕಸ್ಮಿಕವಾಗಿ ಅವಳು ಮೊಬೈಲ್ನಲ್ಲಿರೋ ಮೆಸೇಜ್ನ ಓದಿ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ನನ್ನ ಆಸ್ತಿಗೋಸ್ಕರ ನನ್ನ ಮದುವೆ ಆಗಿದ್ದ ಪ್ರಿಯಾ ನನ್ನ ಮುಗಿಸೋಕೆ ಪ್ಲ್ಯಾನ್ ಮಾಡಿದ್ಲು. ಸುಮಾಗೆ ವಿಷಯ ಗೊತ್ತಾದರೆ ಬೇಸರ ಪಟ್ಕೊಳ್ತಾಳೆ ಅಂತ ಅವಳಿಗೆ ಏನೂ ಹೇಳದೆ ಇದ್ದಕ್ಕಿದ್ದಂಗೆ ಫಾರಿನ್ ಟೂರ್ ಪ್ಲ್ಯಾನ್ ಮಾಡಿ ಪ್ರಿಯಾ ಮೊಬೈಲ್ ಹ್ಯಾಕ್ ಮಾಡಿಸ್ದೆ. ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಕೊನೆಗೆ ಅವಳನ್ನೇ ಮುಗಿಸೋಕೆ ಪ್ಲ್ಯಾನ್ ಮಾಡಿದೆ. ಬರೀ ಅಷ್ಟೇ ಅಲ್ಲ, ಸುಮಾಗೆ ಮತ್ತು ನನ್ನ ಕಂಪ್ನಿಗೆ ಯಾರ್ಯಾರಿಂದ ತೊಂದರೆ ಇದೆಯೋ ಎಲ್ಲರನ್ನೂ ಮುಗಿಸೋಕೆ ರೆಡಿಯಾದೆ. ಪ್ರಿಯಾ ಪ್ಲ್ಯಾನ್ ಬಗ್ಗೆ ಇಂಚಿಂಚು ತಿಳಿದಿದ್ದ ನನಗೆ ಅವಳನ್ನ ಮುಗಿಸೋದು ಕಷ್ಟ ಆಗಲಿಲ್ಲ. ಅವಳು ಬಾಯ್ಫ್ರೆಂಡ್ ಗಜ ಎಸ್ಕೇಪ್ ಆದಾಗ ತೊಂದರೆ ಆಗ್ಬೋದು ಅಂತ ಒಂದು ಡೆಡ್ ಬಾಡಿನ ಪೂರ್ತಿ ಸುಟ್ಟು ಅದನ್ನು ಅವಂದೇ ಬಾಡಿ ಅಂತ ನಂಬಿಕೆ ಬರೋ ರೀತಿ ಕೆಲವು ಎವಿಡೆನ್ಸ್ಗಳನ್ನ ಅಲ್ಲಿ ಹಾಕಿದ್ದೆ. ಆದರೆ ಕಿಶೋರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಾಡಿ ಕಾಲಲ್ಲಿ ರಾಡ್ ಇದೆ ಅನ್ನೋದನ್ನು ನೋಡಿ ಅದು ರಾಜೇಶ್ ಬಾಡಿ ಅಂತ ತಪ್ಪಾಗಿ ತಿಳ್ಕೊಂಡ. ಕಾಕತಾಳೀಯ ಅನ್ನೋ ಹಾಗೆ ರಾಜೇಶ್ಗೂ ಆಕ್ಸಿಡೆಂಟ್ನಲ್ಲಿ ಕಾಲ್ಮೂಳೆ ಮುರಿದು ರಾಡ್ ಹಾಕಿದ್ರು. ಈ ವಿಚಾರದಲ್ಲಿ ಕಿಶೋರ್ ಫೇಲ್ಯೂರ್ ಆಗಿದ್ದ. ಪ್ರಿಯಾ ಮಾಡಿದ ಎಲ್ಲ ಪ್ಲ್ಯಾನ್ ಹಿಂದೆ ಒಂದು ಮಾಸ್ಟರ್ ಮೈಂಡ್ ಇತ್ತು. ಅದು ನನ್ನ ಗಮನಕ್ಕೆ ಮಾತ್ರ ಬಂತು. ಅವನು ಸಹ ಇವತ್ತು ಈ ಪ್ರಪಂಚ ಬಿಟ್ಟು ಹೋಗಿದ್ದಾನೆ. ನಾನು ಅಷ್ಟೊಂದು ನಂಬಿಕೆ ಇಟ್ಟಿದ್ದ ವ್ಯಕ್ತಿ ನಾರಾಯಣ್. ಇಂಟರ್ವ್ಯೂನಲ್ಲಿ ಅವಳನ್ನ ಸೆಲೆಕ್ಟ್ ಮಾಡೋದ್ರಿಂದ ನನ್ನ ಹಾಗೂ ಸುಮಾನ ಮುಗಿಸೋವರೆಗೂ ಎಲ್ಲ ಪ್ಲ್ಯಾನ್ ಅವಂದೇ ಆಗಿತ್ತು. ಇಲ್ಲಿವರೆಗೆ ನನ್ನ ಕಂಪ್ನಿಗೆ ಹಾಗೂ ಸುಮಾಗೆ ಯಾರಿಂದ ಅಪಾಯ ಇತ್ತೋ ಎಲ್ಲರೂ ಈ ಲೋಕದಿಂದ ಹೊರ ಕಳಿಸಿದ್ದಾಯಿತು. ಇನ್ನು ನನ್ನ ಅಷ್ಟೂ ಆಸ್ತಿ ಸುಮಾ ಹೆಸರಿಗೆ ಬರ್ತಿದ್ದೀನಿ. ಈ ಕಂಪ್ನಿ ಮತ್ತು ಅದನ್ನು ನಂಬಿರೋ ಅಷ್ಟೊಂದು ಕುಟುಂಬಗಳು, ಅನಾಥಾಶ್ರಮಗಳು, ವೃದ್ಧಾಶ್ರಮದಲ್ಲಿರೋ ಆ ಅಸಹಾಯಕರು ಎಲ್ರಿಗೂ ಒಳ್ಳೇದಾಗಬೇಕಾದ್ರೆ ಸುಮಾ ಕಂಪ್ನಿಲಿರೋದು ತುಂಬ ಮುಖ್ಯ. ನಾನಿನ್ಯಾವತ್ತು ಸುಮಾ ಮತ್ತು ರಾಜೇಶ್ ಲೈಫ್ನಲ್ಲಿ ಬರೋದಿಲ್ಲ. ಇಂತಿ ನಿಮ್ಮೆಲ್ಲರ ಪ್ರೀತಿಯ ನಿನ್ನಿಂದ ದೂರ ಹೋಗೋ ಈ ಸಮಯಕ್ಕೆ ನಾ ಸೋತು ಹೋದೆ ನಿನ್ನ ಸ್ನೇಹಕ್ಕೆ ಬದುಕಿದ್ದು ನಿನಗಾಗಿ ಏಕಾಂತ ಇಂದು ಸಾಕಾಗಿದೆ ನೀನಿಲ್ಲದ ನನ್ನ ಜೀವ ನಡುಗಿದೆಯೆ ಮನದ ಭಾವ ನಿನ್ನ ಬದುಕು ಹಸನಾಗಿ ನಮ್ಮ ಸ್ನೇಹ ಚಿರವಾಗಿ ಎಂದೆಂದಿಗೂ ಅಮರವಾಗಲಿ. ವನ್ನಿಸು ನನ್ನ ನೀನು ಮಮತೆಯ ಕಡಲಂತೆ ನೀನು ನಿನ್ನ ನೆನಪು ಸಾಕು ಈ ಒಂಟಿ ಪಯಣದಿ ನಿಜವನು ನಾ ಹೇಳಲೇನು ಬರುವೆನು ಇನ್ನೊಮ್ಮೆ ನಾನು ಪ್ರತಿ ಜನುಮ ನಿನ್ನ ಸನಿಹದಲ್ಲಿ ಇರಲು
ಸದಾನಂದ ಜೀವ ನಡುಗಿದೆಯೆ ಮನದ ಭಾವ ನಿನ್ನ ಬದುಕು ಹಸನಾಗಿ ನಮ್ಮ ಸ್ನೇಹ ಚಿರವಾಗಿ ಎಂದೆಂದಿ